The one and the only Melody King Rajesh Krishnan! Wow, welcome! ದೇವರಿ ಗುಂದು ಕಾಗದ ಬರೆ 91 ಅಲ್ಲಿ ಎಂಟ್ರಿ ಕೊಟ್ಟಿ ಈಗ 2016 ಶುರು ಆಗಿದೆ ವಿಚ್ ಮೀನ್ಸ್ ದಿಸ್ ಇಸ್ ಯುವರ್ ಸಿಲ್ವರ್ ಜೂಬ್ಲಿ ಹ್ಯಾಟ್ಸ್ ಆಫ್ ಮ್ಯಾನ್ ಓ ಕಲಿಸೋ ತಾಯಿಯ ಪಡಿಬೇಕು ಹಲೋ ಹಲೋ ಫಾದರ್ ಫಾದರ್ ಹಾಯ್ ಫಾದರ್ Look at this. Look at this. Hi, sir. Hi, 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 hi. Hi, sir. Ajay. ಈ ಒಂದು ದೃಶ್ಯ ನನಗೆ ನನ್ನ ಲೈಫಲ್ಲಿ ಮುಂದೆ ಇನ್ನೊಂದ್ಸಲ ಸಿಗತ್ತೇನೋ ಗೊತ್ತಿಲ್ಲ ನಿಜವಾಗ್ಲೂ ಐ ಹ್ಯಾವ್ ನೋ ವರ್ಡ್ಸ್ ನೋಸ್ ಐ ಹ್ಯಾವ್ ನೋ ವರ್ಡ್ಸ್ ನೋಸ್ ಬಾಣೆಂದರೆ ನಾನು ನಿಜವಾಗ್ಲೂ ಈ ಇಷ್ಟು ಐ ಮೀನ್ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್ ಟು ದಿಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಓವರ್ ಆಲ್ ನಿಮ್ಮ ಜೀವನ ಹೇಗಿದೆ ಅನ್ಸುತ್ತೆ ನಿಮಗೆ ಹೌಸ್ ಯುವರ್ ಲೈಫ್ ಪ್ರೊಫೆಷನಲಿ ಆಫ್ ಕೋರ್ಸ್ ಚೆನ್ನಾಗಿದ್ದಿದೆ ಸೊ ಪರ್ಸ್ನಲಿ ನಾಟ್ ಸೊ ಓಕೆ ನಮಸ್ಕಾರ ಕರ್ನಾಟಕ ಮತ್ತೆ ವೀಕೆಂಡ್ ಬಂತು 9 ಗಂಟೆ ಆಯ್ತು ನಾನು ರಮೇಶ್ ನಿಮ್ಮ ಮನೆಗೆ ಬಂದಾಯ್ತು ಸೊ ಲೆಟ್ಸ್ ಸ್ಟಾರ್ಟ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 2 ಕೋ ಪವರ್ಡ್ ಬೈ ಸೆನ್ಸೋಡೈನ್ ಫ್ಯಾಷನ್ ಪಾರ್ಟ್ನರ್ ಕನ್ವಾಮಾರ್ಟ್ ಬಿಕಲಿಷಿಯಸ್ ಪಾರ್ಟ್ನರ್ ಯೂನಿಬೇಕ್ ಕುಕೀಸ್ ಜೀವನದಲ್ಲಿ ಸಾಧನೆಯ ಗರಿಯನ್ನ ಮುಡಿಗೇರಿಸಿಕೊಳ್ಳಕ್ಕೆ ಟ್ಯಾಲೆಂಟ್ ಧೈರ್ಯ ಛಲ ಹಠ ಅದೃಷ್ಟ ಪರಿಶ್ರಮ ಹೀಗೆ ಸಾಕಷ್ಟು ಗುಣಗಳು ಇರಬೇಕು ಅಂತ ಈ ಸಾಧಕರ ಸೀಟಲ್ಲಿ ಕೂತಂತ ಸಾಧಕರ ಮೂಲಕ ನಾವೆಲ್ಲರೂ ತಿಳ್ಕೊಂಡ್ವಿ ಇವೆಲ್ಲದರ ಜೊತೆಗೇನೆ ಒಬ್ಬ ಪ್ರತಿಭಾವಂತನಿಗೆ ಮತ್ತೊಂದು ಮುಖ್ಯವಾದ ಗುಣ ಇರಬೇಕು ಅದು ತಾಳ್ಮೆ ಕೆಲವರಿಗೆ ಗೆಲುವು ಬೇಗ ಲಭಿಸ್ಬಿಡುತ್ತೆ ಆದರೆ ಕೆಲವರಿಗೆ ತಡವ ಸಿಗುತ್ತೆ ಇನ್ನೂ ಕೆಲವರಿಗೆ ಹಂತ ಹಂತದಲ್ಲಿ ಸಿಗುತ್ತೆ ಹಾಗಾಗಿ ತಾಳ್ಮೆ ಬಹಳ ಮುಖ್ಯ ಆಗುತ್ತೆ ಇವತ್ತಿನ ನಮ್ಮ ಸಾಧಕರ ಸೀಟನ್ನು ಅಲಂಕರಿಸುವಂತ ಆ ಸಾಧಕರು ಇಂಥದ್ದೇ ವರ್ಚಸ್ಸಿನಿಂದ ಯಶಸ್ಸಿನ ಮಹಲಿಗೆ ಮಾಲೀಕರಾದವರು ಇಂದಿನ ನಮ್ಮ ಸಾಧಕರನ್ನ ನಾನು ಪ್ರತಿ ಬಾರಿ ಕರೆಯೋ ಹಾಗೆ ಮಾತಿನಲ್ಲಿ ಕರೆಯಕ್ಕೆ ಮನಸ್ಸಿಲ್ಲ ಇವ್ರನ್ನ ನಾನು ನನ್ನ ಫೇವರೇಟ್ ಸಾಂಗ್ ಇಂದ ಬರಮಾಡ್ಕೊಳ್ತೀನಿ ನಿಮ್ಗೆ ಗೊತ್ತೇ ಇದೆ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಇವರ ಹಾಡಿಗೆ ಹಾಡಿನ ಇಂಪಿಗೆ ಮನಸ್ಸು ಕರಗಿ ಒಲವು ಮೂಡಿದೆ ಪ್ಲೀಸ್ ವೆಲ್ಕಮ್ ದಿ ಒನ್ ಅಂಡ್ ಓನ್ಲಿ ಮೆಲಡಿ ಕಿಂಗ್ ರಾಜೇಶ್ ಕೃಷ್ಣನ್ ರಾಜೇಶ್ ಕೃಷ್ಣನ್ ಇವರು ಹುಟ್ಟಿದ್ದು ಜೂನ್ 3, 1973 ತಂದೆ ಕೃಷ್ಣನ್ ತಾಯಿ ಮೀರಾ ಅವರು ಇವರು ಕನ್ನಡದಲ್ಲಿ 3,500 ಹಾಡುಗಳನ್ನು ಹಾಡಿದ್ದಾರೆ 500 ಹಾಡುಗಳು ತೆಲುಗುವಲ್ಲಿ ಹಾಡಿದ್ದಾರೆ 250 ಹೆಚ್ಚು ಹಾಡುಗಳನ್ನು ಹಿಂದಿ ತಮಿಳು ಭಾಷೆಗಳಲ್ಲಿ ಹಾಡಿದ್ದಾರೆ ಇವರು 15 ಬೇರೆ ಬೇರೆ ಭಾಷೆಗಳಲ್ಲಿ ಭಕ್ತಿ ಗೀತೆಗಳು ಕಮರ್ಷಿಯಲ್ ಗೀತೆಗಳು ಭಾವಗೀತೆಗಳು ಇದರೆಲ್ಲ ಹಾಡಿ ಕೆರಿಯರ್ ಅಲ್ಲಿ ಸಾಕಷ್ಟು ಆಲ್ಬಮ್ಗಳಲ್ಲಿ ಹಾಡಿದ್ದಾರೆ ಇದಷ್ಟೇ ಅಲ್ಲದೆ ಅಮೃತಧಾರೆ 100 ಜನ್ಮಕ್ಕೂ ಪ್ಯಾರಿಸ್ ಪ್ರಣಯ ಪ್ಯಾರಿಸ್ ಪ್ರಣಯ ನನ್ನ ಪ್ರೀತಿಯ ಹುಡುಗಿ ನಾಗತಿಯಲ್ಲಿರ ಹಲವಾರು ಪ್ರಾಜೆಕ್ಟ್ ಅಲ್ಲಿ ಡಬ್ಬಿಂಗ್ ಆರ್ಟಿಸ್ಟ್ ಕೆಲಸ ಮಾಡಿದ್ದಾರೆ ಇವರಿಗೆ ತೆಲುಗು ಇಂಡಸ್ಟ್ರಿಯ ನಂದಿ ಅವಾರ್ಡ್ ಫಿಲ್ಮ್ ಫೇರ್ ಅವಾರ್ಡ್ ಕರ್ನಾಟಕ ಸ್ಟೇಟ್ ಅವಾರ್ಡ್ ಕೀಮಾ ಅವಾರ್ಡ್ ಸೈಮಾ ಅವಾರ್ಡ್ ಆರ್ಯಭಟ್ಟ ಪ್ರಶಸ್ತಿ
ಹೀಗೆ ಹಲವಾರು ಪ್ರಶಸ್ತಿಗಳು ಗೌರವಗಳು ದೊರಕಿದೆ. ಇದಷ್ಟೇ ಅಲ್ಲದೆ ಎಲ್ಲ ಕನ್ನಡಿಗರ ಪ್ರೀತಿ, ಒಲವು, ಅಭಿಮಾನ, ಚಪ್ಪಾಳೆ ಎಲ್ಲವನ್ನು ತಮ್ಮ ವಶ ಮಾಡಿಕೊಂಡಿದ್ದಾರೆ. ರಾಜೇಶ್ ಅವರೇ, 91 ಎಂಟ್ರಿ ಕೊಟ್ರಿ, ಈಗ 2016 ಶುರು ಆಗಿದೆ, ವಿಚ್ ಮೀನ್ಸ್ ದಿಸ್ ಇಸ್ ಯೋರ್ ಸಿಲ್ವರ್ ಜೂಬ್ಲಿ. ಹ್ಯಾಟ್ಸ್ ಆಫ್ ಮ್ಯಾನ್. ಥ್ಯಾಂಕ್ ಯು ಸೋ ಮಚ್. 25 ವರ್ಷಗಳು ಚಿತ್ರರಂಗದಲ್ಲಿ ಸತತವಾಗಿ ಈ ತರ ಕೆಲಸ ಮಾಡೋದು, ಇಟ್ಸ್ ಇಸ್ ಸಮಥಿಂಗ್ ಅಮೇಸಿಂಗ್. ಕಂಗ್ರಾಚುಲೇಷನ್ಸ್ ರಾಜೇಶ್. ಥ್ಯಾಂಕ್ ಯು ಸರ್. ಸೊ ರಾಜೇಶ್ ಕೃಷ್ಣನ್ ಸಿಂಗರ್, ಆಕ್ಟರ್, ಡಬ್ಬಿಂಗ್ ಮಾಡ್ತಾರೆ, ಇವ್ರದ್ದೆಲ್ಲದ ಬಗ್ಗೆ ನಾವು ಮಾತಾಡಿದೀವಿ, ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಆದರೆ ಇವರ ಲೈಫಲ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರುವಂಥ ಹಲವು ಇಂಟ್ರೆಸ್ಟಿಂಗ್ ವಿಷಯಗಳಿದೆ. ಫಾರ್ ಇನ್ಸ್ಟೆನ್ಸ್, ಇವರ ಹೆಸರು ಬರೀ ರಾಜೇಶ್ ಕೃಷ್ಣನ್ ಅಲ್ಲ, ಇವರ ಹೆಸರು ರಾಜೇಶ್ವರ, ಸ್ವಾಮಿ ವೆಂಕಟೇಶ್ವರ, ಸುಬ್ರಹ್ಮಣ್ಯಂ, ರಾಜೇಶ್ ಕೃಷ್ಣನ್. ಬೆಂಗಳೂರಿಂದ ಮೈಸೂರು ಇದೆಯಲ್ಲ ಸರ್, ಇದೆ ಹೇಗೆ ಅಂದ್ರೆ ರಾಜೇಶ್ವರ ಸಾಯಿ ಸುಬ್ರಹ್ಮಣ್ಯ ನಾಗರಾಜ ಕೃಷ್ಣ. ಸಾಯಿ ಬೇರಿದೆ ಸರ್, ರಾಜೇಶ್ವರ ಸಾಯಿ ಸುಬ್ರಹ್ಮಣ್ಯ ನಾಗರಾಜ ಕೃಷ್ಣಮೂರ್ತಿ. ಓಕೆ, ಅಲ್ಲಿರ್ಲಿ, ಅದ ಪಾಡು. ಒಂದ್ ಕಡೆ ಇಷ್ಟು ಉದ್ದ ಹೆಸರು ಹೇಗ್ ಶುರು ಆಯ್ತು, ಏನಿದು? ಅದು ನಾನು 12 ವರ್ಷ ಆದ್ಮೇಲೆ ಹುಟ್ಟಿದೆ. ಹೆಣ್ಣು ಹುಟ್ಟಿದ್ರೆ ರಾಜೇಶ್ವರಿ ಅಂತ ಹೆಸರಿಡಬೇಕು ಅಂತ ಇತ್ತು. ಸೊ ಅಲ್ಲಿ ರಾಜೇಶ್ ಬಂತು. ಸಾಯಿ ಶಿರಡಿ ಸಾಯಿಬಾಬಾ, ನಮ್ಮ ಫಾದರ್ ಈಸ್ ಅ ಭಕ್ತ ಆಫ್ ಶಿರಡಿ ಸಾಯಿಬಾಬಾ. ಸೊ ಅಲ್ಲಿ ಸಾಯಿ ಬಂತು. ಸುಬ್ರಹ್ಮಣ್ಯೇಶ್ವರು ನನ್ನ ಇಷ್ಟ ದೇವರು, ನಮ್ಮ ತಾಯಿಯ ಇಷ್ಟ ದೇವರು. ಸೊ ಹಾಗಾಗಿ ಸುಬ್ರಹ್ಮಣ್ಯೇಶ್ವರ ಬಂದರು. ನಾಗರಾಜನ್ ಅನ್ನೋದು ಬಿಕಾಸ್ ಆಫ್ ಅದೇನೋ 12 ವರ್ಷದ ಸಮ್ ಓಕೆ ಟೆಕ್ನಿಕ್ಯಾಲಿಟಿ. ಕೃಷ್ಣಮೂರ್ತಿ ನಮ್ಮ ತಂದೆ ಹೆಸರು. ಅಬ್ಬಾ. ಸೊ ಹಾಗಾಗಿ ಇದು ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸ್ವೀಟ್ ಆಗಿ ಅಂದ್ರೆ 12 ವರ್ಷ ಮಗು ಹುಟ್ಟಿಲ್ಲ ಅಂತ ತಂದೆ ತಾಯಿಯವರು ಇರೋ ದೇವರಿಗೆಲ್ಲ ಆರ್ಕೆ ಓದ್ಕೊಂಡ್ಬಿಟ್ಟಿದ್ದಾರೆ. ಆ ಎಲ್ಲ ದೇವರ ಹೆಸರು ನಿಮ್ಮ ಹೆಸರಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಕೊನೆಗೆ. ಸೊ ಬರ್ತ್ ವಿಟಿ ಇಲ್ಲಿದೆ, ನೋಡೋಣ. ರಾಜೇಶ್ ಅಂದ್ರೆ ನನ್ನ ಮುದ್ದಿನ ಮಗ ಅವನು. ಯಾಕೆಂದ್ರೆ ಮದುವೆ ಆದ ಮೇಲೆ ತುಂಬ ವರ್ಷ ನನಗೆ ಮಕ್ಕಳೇ ಮುಟ್ಟಿಲ್ಲ. ಆ ಥರ ತುಂಬ ಇನ್ಫೀರಿಯರ್ ಕಾಂಪ್ಲೆಕ್ಸ್, ಯಾರು ಏನು ಹೇಳ್ತಾರೋ ಏನು ಮಾಡ್ತಾರೋ ಅಂತ ತುಂಬ ಕಷ್ಟ ಆಯಿತು ಮನಸ್ಸು. ನಮಗೂ ಮಕ್ಕಳು ಹುಟ್ಟಬೇಕು, ಈ ಥರ ಸ್ಕೂಲ್ ಹೋಗಬೇಕು, ಸಂತೋಷ ಇರಬೇಕು ಅಂತ ಯಾವಾಗಲೂ ಅಡುಗೆ ಹೇಳೋದು, ಪೂಜೆ ಮಾಡೋದು, ಶ್ಲೋಕ ಹೇಳೋದು, ಈ ಥರ ಎಲ್ಲ ಮಾಡೋದು. ಆಮೇಲೆ ಡಾಕ್ಟರ್ ಹತ್ರ ಹೋದರೆ ಅವ್ರು ಕನ್ಫರ್ಮ್ ಮಾಡಿದರು. ಕನ್ಫರ್ಮ್ ಮಾಡಿದ ಮೇಲೆ ಮನೆಗೆ ಬಂದು ಇನ್ನೂ ಸಂದೇಹ ಆಯಿತು. ತಿರುಗಾ ಇನ್ನೋರು ಡಾಕ್ಟರ್ ಹೋಗಿ ಪ್ರೆಗ್ನೆಂಟ್ ಕನ್ಫರ್ಮ್ ಆದ ಮೇಲೆ ತುಂಬ ಸಂತೋಷ ಆಯಿತು. ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು ಅಂತ ಡಾಕ್ಟ್ರ್ ಹೇಳಿದ್ರು. ಯಾವಾಗಲೂ ಅಳ್ತಾ ಇದ್ದೀವಿ, ಯೋ ಮಗಳನ್ನ ಚೆನ್ನಾಗಿ ಹುಟ್ಟಬೇಕು, ಚೆನ್ನಾಗಿ ಹುಟ್ಟಬೇಕು ಅಂತ ಅದೇ ತಪಸ್ ಮಾಡಿಕೊಂಡು. ಆಮೇಲೆ ಡೆಲಿವರಿ ಟೈಮ್ ಅಂದು ತುಂಬ ಕಷ್ಟಪಟ್ಟೆ. ಪೇನ್ ಎಲ್ಲ ಏನು ದೊಡ್ಡದಾಗಿ ಕಾಣಿಸಲ್ಲ, ನನ್ನ ಮಗನ ಬೇಕು ಅಷ್ಟೇ. ಹುಟ್ಟಿದ ಮೇಲೆ ಅಳು ಇಲ್ಲ, ಏನೂ ಇಲ್ಲ. ನಾನು ಡಾಕ್ಟರ್ ಅಯ್ಯೋ ಅವ್ನ ಮಗನಿಗೆ ಇದ್ದಾನ ಇಲ್ವಾ ಏನೇನೋ ಡಾಕ್ಟರ್ ತಿಳಿದೆ. ಅಮ್ಮ ಬೇಡಮ್ಮ, ಟೆನ್ಷನ್ ಬೇಡ, ಚೆನ್ನಾಗಿದ್ದಾನೆ, ಗೋಲ್ಡನ್ ಬೇಬಿ, ನಿನ್ನ ಮಗನು ತುಂಬ ಚೆನ್ನಾಗಿದ್ದಾನೆ, ಇರೋ ಬರ್ತೀನಿಮ್ಮ, ಕ್ಲೀನ್ ಮಾಡಿಕೊಂಡು ಇದು ಮಾಡ್ತೀನಮ್ಮ, ನನಗೇನು ಬೇಡ, ನನ್ನ ಮಗನ ಬೇಕು ಬೇಕು ಅಂತ. ನಾನು ನೋಡಿದೆ ಮೇಲೆ ನನಗೆ ಏನು ಹೇಳೋದೇ ಆಗಲ್ಲ, ಅಷ್ಟು ಸಂತೋಷ, ಅಷ್ಟು ಸಂತೋಷ. ರೈಟ್, ಅಮ್ಮ ಹೇಳಿದ್ರು ಗೋಲ್ಡನ್ ಬೇಬಿ ಅಂತ. ವಾಟ್ ಆರ್ ಯುವರ್ ಥಾಟ್ಸ್? ಬಂದಿದ ತಕ್ಷಣ ಅಳಿಸ್ತಾ ಇದ್ದೀರಾ? ನಾನು ನಮ್ಮ ತಾಯಿ ಇಷ್ಟೆಲ್ಲ ಅಂದರೆ, ಫಸ್ಟ್ ಆಫ್ ಆಲ್ ಶಿ ಇಸ್ ವೆರಿ ಕ್ಯಾಮ್ರಾ ಶೈ, ಅಂದರೆ ಶಿ ಇಸ್ ಲಿಲ್ ಯುನೋ, ಬಟ್ ಶಿ ಸ್ಪೋಕನ್ ಫ್ರಮ್ ದ ಹಾರ್ಟ್. ವೆರಿ ಟಚಿಂಗ್, ವೆರಿ ಟಚಿಂಗ್. ರೈಟ್, ಅಫ್ಕೋರ್ಸ್. ಎಷ್ಟೊಂದು ಹಾಡುಗಳು ಹಾಡಿದ್ರಿ ನೀವು. ಇನ್ ಕೇಸ್ ನಿಮ್ಮ ಅಮ್ಮನೀಗ ನೆನೆಸ್ಕೊಂಡ್ರೆ ಯಾವ ಹಾಡು ನಿಮ್ಮ ನೆನಪು ಬರುತ್ತೆ ನಿಮ್ಮ ಹಾಡುಗಳಲ್ಲಿ? ದೇವರಿಗೊಂದು ಕಾಗದ ಬರೆದು ಭೂಮಿಗೆ ಕರಿಬೇಕು, ದೇವರು ಓದು ಭಾಷೆಯ ಕಲಿಸೋ ತಾಯಿಯ ಪಡಿಬೇಕು. ದೇವರಿಗೊಂದು ಕಾಗದ ಬರೆದು ಭೂಮಿಗೆ ಕರಿಬೇಕು. ವಾವ್. ಸೊ ನಾವು ಕಾಗದ ಬರೆದಿದ್ದೀವಿ, ಕಾಗದಾಗ ಉತ್ತರ ಸಿಕ್ಕಿದೆ, ಸ್ವಲ್ಪ ನೋಡೋಣ ಸರ್. ನಮ್ಮ ಟೆಂಟ್ ನೋಡಿದ್ರೆ ಗೊತ್ತಾಗ್ಬೋದು. ನೀವು ಹೇಳ್ತಾ ಇದ್ರಿ ಅಮ್ಮ, ಈಗ ನಾನು ನಿಮ್ದು ವಿಟಿ ನೋಡಿದೆ, ಅದ್ರಲ್ಲಿ ನೀವೇನು ಹೇಳಿದ್ರಿ, ಈಗ ಡಾಕ್ಟರ್ 12 ವರ್ಷ ಆದ್ಮೇಲೆ ನೀವು ಆಸೆ ಬಂದು ಮಗು ಸಿಕ್ತು, ಮಗು ಹುಟ್ಟಿದ್ಮೇಲೆ ಆ ಕ್ಷಣದಲ್ಲಿ ಡಾಕ್ಟರ್ ಏನು ಹೇಳಿದ್ರು ಅಂತಲ್ಲ, ಏನು ಸರಿ ಗೊತ್ತಾಗಿಲ್ಲ ನನಗೆ.
ಏನು ಹುಟ್ಟಿದ ಮೇಲೆ ಶಬ್ದ ಏನಿಲ್ಲ, ತುಂಬಾ ಭಯ. ಶಬ್ದನೇ ಇಲ್ವಾ? ಮೋಸ್ಟ್ಲಿ ಹಾಡ್ ಆಡಿರ್ತಾರೆ, ಅಳಿದ್ರೆ ಹತ್ತಿರಲ್ಲ ರಾಜೇಶ್. ಹಾಡಿಲ್ಲ, ಏನಿಲ್ಲ, ತುಂಬಾ ಭಯ ಆಯ್ತು. ಆಮೇಲೆ ಡಾಕ್ಟರ್ ಹತ್ರ ತೋರಿಸಿ ತೋರಿಸಿ ಅಂತ ತುಂಬಾ ಇದು ಮಾಡಿದೆ. ಅವ್ರ ಟೆನ್ಷನ್ ಬೇಡಮ್ಮ, ಮಗು ಚೆನ್ನಾಗಿದ್ದಾನೆ, ತುಂಬಾ ಚೆನ್ನಾಗಿದ್ದಾನೆ, ಗೋಲ್ಡನ್ ಬೇಬಿ. ಯಾಕೆ ಗೋಲ್ಡನ್ ಬೇಬಿ? ಕಲರ್ ನೋಡಿ ಹೇಳಿಕೊಡು. ಆಮೇಲೆ ಅವನು ಏನು ಹೇಗಿದ್ದಾನೆ ಅವನ್ನೆಲ್ಲ ನೋಡ್ಬಿಟ್ಟು ತುಂಬಾ ಸಂತೋಷ ಆಯ್ತು ನನಗೆ. ಸೋ ನೈಸ್. ಆಮೇಲೆ ಸೋ ಯಾವಾಗ ಗೊತ್ತಾಯ್ತು ಸರ್ ಈ ಸಿಂಗಿಂಗ್ ಟ್ಯಾಲೆಂಟ್ ರಾಜೇಶ್ ಅಲ್ಲಿ ಇದೆ ಅಂತ? ಯಾವ ಏಜ್ ಅಲ್ಲಿ ಗೊತ್ತಾಯ್ತು ನಿಮಗೆ? ಎಸ್, 5 ಇಯರ್ಸ್. 5 ಇಯರ್ಸ್? ಹೌದು, 5 ಇಯರ್ಸ್ನಲ್ಲಿ ಸಹ ಹಾರ್ಟ್ ಅಟ್ಯಾಕ್ ಆಡೋಕ್ಕೆ ಶುರು ಮಾಡ್ತೇನೆ ನಾನು. ಅದು ಭಾವಗೀತೆಯಲ್ಲಿ ಒಂದು ಇದು ಇಬ್ಬರು ಹಾಡ್ತಾ ಇರಾಕ ಅವನು ತಬಲಾ ನಾನು ಮಾಡ್ತೀನಿ ಅಂತ ಹೇಳ್ದ ಅವನು. ಯಾವ ಯು ರಿಮೆಂಬರ್ ದೋಸ್ ಡೇಸ್ ರಾಜೇಶ್? ಅಮ್ಮ ಯಾವ ಥರ ಹಾಡುಗಳು ಆಡ್ತಿದ್ರು ಸ್ಟೇಜಲ್ಲಿ? ಅಮ್ಮ ಇಸ್ ಮೈ ಫಸ್ಟ್ ಗುರು ಆ್ಯಂಡ್ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪಂಡಿತರು ವಿದುಷಿ, ಮತ್ತು ಶೀ ಇಸ್ ಅ ಆಲ್ ಇಂಡಿಯಾ ರೇಡಿಯೋ ಆರ್ಟಿಸ್ಟ್. ಓ, ಮತ್ತು ಹಲವಾರು ಕರ್ನಾಟಕದ ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಓಕೆ. ಸೊ ಆ ಕಾರ್ಯಕ್ರಮಗಳಿಗೆಲ್ಲ ನಾನು ತಾನ್ಪುರಿ ನುಡಿಸ್ತಾ ಇದ್ದೆ. ಅದು ನಮಗೆ ಪಾಕೆಟ್ ಮನಿ ಕೊಡ್ತಾ ಇದ್ರು. ಒಂದು 3 ಅವರ್ಸ್ ತಾನ್ಪುರಿ ನುಡಿಸ್ಬೇಕಾದ್ರೆ ಅಮ್ಮನಿಗೆ. ಸೊ ನನಗೆ ಫಸ್ಟ್ ಗುರು ನನ್ನ ತಾಯಿನೇ. ಅವರು ಅದನ್ನು ಏನು ಹೇಳ್ಕೊಟ್ಟಿದ್ದಾರೆ ಇವತ್ತಿನವರೆಗೂ, ದ ಬೇಸಿಸ್ ವಾಟ್ ಶಿ ಟಾಟ್ ಮಿ, ಅದನ್ನು ನಾನು ಬರ್ತಾ ಬರ್ತಾ ಐ ಯೂಸ್ ಟು ಪ್ರಾಕ್ಟೀಸ್ ಇನ್ ದ ಮಾರ್ನಿಂಗ್. ಅಂದರೆ 4:30 to 7 ತಾನ್ಪುರಿ ಇಟ್ಕೊಂಡು ನಾನು ಅದನ್ನೇ ಬರೀ ಆ ಆಕಾರಗಳು ನುಡಿಸ್ತಿದ್ದೆ ನಾನು. ಆ್ಯಂಡ್ ಈ ಒಂದು ನಮ್ಮ ಈ ಕಾರ್ಯಕ್ರಮ ಏನಿದೆ, ಇಟ್ಸ್ ಸಚ್ ಎ ಪ್ರೆಸ್ಟೀಜಿಯಸ್ ವೇದಿಕೆ ನನಗೆ. ಐ ವುಡ್ ಲೈಕ್ ಟು ಸೇ ಆ್ಯಸ್ ರಾಜೇಶ್ ಕೃಷ್ಣನ್, ನನ್ನ ಇದನ್ನು ನನ್ನ ಸಂಗೀತದ ಅನುಭವದ ಆಧಾರದ ಮೇಲೆ ಹೇಳುವಂಥ ವಿಷಯ, ಆನೆಸ್ಟ್ಲಿ ಶುಡ್ ಹ್ಯಾವ್ ಬೀನ್ ಅನದರ್ ಪೀಸ್ ಸುಶೀಲ ಟುಡೇ. ಓ ವಾವ್ ವಾವ್ ವಾವ್, ಇದು ಇದು ಸತ್ಯದ ಮಾತು. ಇದು ಆ್ಯಸ್ ಎ ಸಿಂಗರ್ ನಾನು ಇದನ್ನು ಹೇಳ್ತಿದ್ದೀನಿ. ಆ್ಯಂಡ್ ಅವ್ರು ಹಾಡ್ತಿರ್ಬೇಕಾದ ಕೆಲವೊಂದು ಸಾಂಗ್ಸ್ ಇಟ್ ಯೂಸ್ ಟು ಬಿ ಎಕ್ಸಾಕ್ಟ್ಲಿ ಲೈಕ್ ಸುಶೀಲಂ. ರೈಟ್. ಇವರಂತೂ ನಿಮ್ಮ ಗಾಯನದ ಬಗ್ಗೆ ಅಷ್ಟೊಂದು ಹೇಳಿದ್ದಾರೆ, ಹಾಗಾಗಿ ಕ್ಯಾನ್ ಯು ಹ್ಯಾವ್ ಎ ಆಪರ್ಚುನಿಟಿ ನಾವು ಅವ್ರ ಧ್ವನಿನ ಕೇಳಕ್ಕೆ? ನಾವು ಇವ್ರ ಜೊತೆ ಹಾಡಿದ್ರೆ ಭಾಳ ಚೆನ್ನಾಗಿರುತ್ತೆ, ಡುವೆಟ್ ಆದರೂ ಓಕೆ. ನಾರಾಯಣತೆ ನಮೋ ನಮೋ, ನಾರಾಯಣತೆ ನಮೋ ನಮೋ, ವವ ನಾರದ ಸನ್ನುತ ನಮೋ ನಮೋ, ನಾರಾಯಣತೆ ನಮೋ ನಮೋ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರಿ ಮಾ, ಪ್ಲೀಸ್ ಆನ್ ದಟ್ ನೋಟ್. ನಮ್ಮ ಮಾತುಕತೆ ಮುಂದುವರ್ಸೋಣ ಒಂದು ಸಣ್ಣ ವಿರಾಮ ನಂತರ. ಐ ಆಮ್ ಟಾಕಿಂಗ್ ಟು ದ ಒನ್ ಅಂಡ್ ದಿ ಓನ್ಲಿ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣ. ಓಕೆ, ರೈಟ್. ರಾಜೇಶ್ ಅವರೇ, ನಿಮ್ಮ ಲೈಫಲ್ಲಿ ನಿಮ್ಮ ಅಮ್ಮನ ಪಾತ್ರ ಎಷ್ಟು ದೊಡ್ಡದು ಅಂತ ನಾವು ತಿಳ್ಕೊಂಡ್ವಿ, ಹಾಗೆ ಇನ್ನೊಬ್ಬರು ನಿಮ್ಮ ಲೈಫಲ್ಲಿ ಬಹಳ ದೊಡ್ಡ ರೋಲ್ ಪ್ಲೇ ಮಾಡಿದ್ದಾರೆ, ನಿಮ್ಮ ಯಶಸ್ಸಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್, ಇನ್ನೊಬ್ಬರು ಹೆಣ್ಮಗಳು. ಯು ವಾಂಟ್ ಇಂಟ್ರೊಡ್ಯೂಸ್ ಸರ್? ಇಟ್ ಹ್ಯಾಸ್ ಟು ಬಿ ಮೈ ಸಿಸ್ಟರ್. ಯಾ, ನಿಮ್ಮ ಸಿಸ್ಟರ್, ಸರಿ. ಅವ್ರ ಹೆಸರು, ಅವ್ರ ಬಗ್ಗೆ ಹೇಳಿ ನನಗೆ. ನನಗೆ ಪ್ರತಿ ಜನ್ಮದಲ್ಲೂ ಅವಳೇ ತಂಗಿಯಾಗಿ ಹುಟ್ಟಬೇಕು ಅಂತ ನನ್ನ ಒಂದು. ವಾವ್. ನನಗೆ ಐ ಸಿ ಅ ಬೆಸ್ಟ್ ಫ್ರೆಂಡ್ ಇನ್ ಹರ್. ಓಕೆ. ಪ್ರತಿ ಒಂದು ಜಾಗದಲ್ಲೂ ಹಂತದಲ್ಲೂ ಶಿ ಹ್ಯಾಸ್ ಸಪೋರ್ಟೆಡ್ ಮೀ, ಶಿ ಇಸ್ ಬೀನ್ ದೇರ್ ಫಾರ್ ಮೀ, ಆ್ಯಂಡ್ ಐ ರಿಯಲಿ ಲವ್ ಹರ್. ಸೊ ವಾವ್. ಇಷ್ಟೊಂದು ವಿಷಯಗಳು ನೀವು ತಂಗಿ ಬಗ್ಗೆ ಹೇಳಿದಿರಿ, ಅವ್ರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನೋಡಿ. ಹಾಯ್ ಅಣ್ಣ, ಯು ಆರ್ ಅ ವಂಡರ್ಫುಲ್ ಪರ್ಸನ್, ರೋಲ್ ಮಾಡೆಲ್, ದ ಮೋಸ್ಟ್ ಡಿಸಿಪ್ಲಿನ್ ಬ್ರದರ್ ಫಾರ್ ಮೀ. ನಿನ್ನನ್ನು ನಾನು ರಾಜೇಶ್ ಅಂತಲೇ ಕರಿತಾ ಇದ್ದಿದ್ದು. ಒಂದಿನ ಬಂದ್ಬಿಟ್ಟು, ಸುಜಿ ರಾಜೇಶ್ ಅಂತ ಕರಿಬೇಡ, ಅಣ್ಣ ಅಂತ ಕರಿ, ನನ್ನ ಮದುವೆ ಇಷ್ಟ ಅಂತ. ಆವತ್ತಿನ ನಾನು ನಿನ್ನನ್ನು ಅಣ್ಣ ಅಂತಲೇ ಕರೀತಾ ಇರೋದು. ನಾವಿಬ್ರು ಒಟ್ಟಿಗೆ ಡ್ಯಾನ್ಸ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಒಂದು ಮೇಷ್ಟ್ರು ಮನೆಗೆ ಬಂದು ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ರು, ಆದರೆ ನಿನಗೆ ಡ್ಯಾನ್ಸಲ್ಲಿ ಅಷ್ಟೇನು ಇಂಟ್ರೆಸ್ಟ್ ಇರಲಿಲ್ಲ. ಅವರು ಗೇಟ್ ತೆಗ್ದಿದ ತಕ್ಷಣ ಓಡೋಗಿ ಮಂಚದ ಕೆಳಗಡೆ ಹೋಗಿ ಬಚ್ಚಿಕೊಂಡ್ಬಿಟ್ಟು, ಸುಜಿ ನಾನು ಇಲ್ಲ ಅಂತ ಹೇಳ್ಬಿಡು ಅಂತ ಹೇಳಿ ಡ್ಯಾನ್ಸ್ ಕ್ಲಾಸ್ಗೆ ಬರ್ತಾ ಇರಲಿಲ್ಲ ನಾನು. ಐ ಸ್ಟಿಲ್ ರಿಮೆಂಬರ್ ದಟ್. ನಿನ್ನಲ್ಲಿ ಒಂದು ಕಮಿಡಿಯನ್ನು ಅಂದರೆ ಎಲ್ಲರನ್ನೂ ಒಂಥರ ಖುಷಿ ಪಡಿಸೋ ಒಂದು ಆ್ಯಟಿಟ್ಯೂಡು ನಿನಗೆ ಮೊದಲಿಂದನೇ ಇರ್ತಾ ಇತ್ತು. ಸೋಷಿಯಲ್ ಡ್ರಾಮಾದಲ್ಲಿ ಯಾವಾಗ್ಲೂ ನೀನು ಕಾಮಿಡಿಯನ್ ಪಾರ್ಟೇ ಮಾಡ್ತಾ ಇದ್ದಿದ್ದು, ಡೈಲಾಗ್ಸ್ ಎಲ್ಲ ನಿನ್ಗೆ ಯಾರೂ ಬರ್ಕೊಡ್ತಾ ಇರಲಿಲ್ಲ. ಆ ಸಿಚುವೇಶನ್ಗೆ ತಕ್ಕಂತೆ ನೀನೇ ಮಾತಾಡಿಕೊಂಡು ನೀನೇ ಡೈಲಾಗ್ಸ್ ಹೇಳಿ ಎಲ್ಲರನ್ನು ನಗಿಸ್ತಾ ಇದ್ದೆ. ಅಂದರೆ ಪಕ್ಕದಲ್ಲಿರೋರನ್ನ ಠಕ್ಕಂತ ಇಮಿಟೇಟ್ ಮಾಡಿ ಅವರ ಒಂದು ಮಿಮಿಕ್ರಿ ಮಾಡ್ತಾ ಇರ್ತೀಯ ನೀನು, ಇವತ್ತೂ ಮಾಡ್ತೀಯ. ದಟ್ ಈಸ್ ಒನ್ ವಂಡರ್ಫುಲ್ ಆ್ಯಟಿಟ್ಯೂಡ್.
ನನ್ ಕಾಲೇಜ್ ಸೇರಿದಾಗ ನನಗೆ ಟೂ ವೀಲರ್ ಕೊಡ್ಸೋಣ ಅಂತ ಕೇಳಿದ್ದೆ ನಾನು. ಇಲ್ಲ ಇಲ್ಲ, ನೀನ್ ಟೂ ವೀಲರ್ ಎಲ್ಲ ಓಡಿಸ್ಕೊಂಡೆಲ್ಲ ಹೋಗೋದ್ ಬೇಡ, ಕಾರ್ ಇದೆಯಲ್ಲ ಮನೇಲಿ, ಕಾರ್ ಅಲ್ಲಿ ಹೋಗು ಅಂತ ಹೇಳಿ ಅದೊಂದು ಡ್ರೈವರ್ನ ಅಪಾಯಿಂಟ್ ಮಾಡಿದ್ದ. ನೀನ್ ಡ್ರೈವರ್ಗೆ ಈ ತರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ಯ ಅಂತ ನನಗೆ ಗೊತ್ತೇ ಇರಲಿಲ್ಲ. ಡ್ರೈವರ್ ನನ್ನನ್ನು ಡ್ರಾಪ್ ಮಾಡಿ ಬಾಗಿಲು ತೆಗಿಯಕ್ ಬಂದ, ನಾನು ಏನಕ್ಕೆ ಇದೆಲ್ಲ ಮಾಡ್ತಾ ಇದೆಯಲ್ಲ, ಇಲ್ಲ ಇಲ್ಲ ನಿನ್ ಅಣ್ಣ ಹೇಳಿ ಕಳಿಸಿದ್ದಾರೆ ಕಾಲೇಜಲ್ಲಿ ಬಿಟ್ಟಿದ ತಕ್ಷಣ ಗಾಡಿ ಬಾಗಿಲು ತೆಗೆದು ನಿಮ್ಮನ್ನು ಇಳಿಸ್ಬೇಕು ಅಂತಂದ್ರೆ ಇಟ್ ವಾಸ್ ಸೋ ಎಂಬಾರಸಿಂಗ್ ಅಂತಂದ್ರೆ ಐ ಕುಡಂಟ್ ಫೇಸ್ ಮೈ ಫ್ರೆಂಡ್ಸ್, ಎಲ್ಲರೂ ನಗ್ತಾ ಇದ್ರು. ಒಂಥರ ಎಂಬಾರಸಿಂಗ್ ಸಿಚುವೇಶನ್ ನಿನ್ನಿಂದ ನನಗಾಯ್ತು. ದಯವಿಟ್ಟು ಇಷ್ಟೊಂದೆಲ್ಲ ನನಗೆ ಪ್ರೀತಿ ತೋರಿಸ್ಬೇಡ ಅಂತ ಹೇಳಿ ನಾನು ಅವತ್ತು ರಾತ್ರಿ ನಿನ್ನ ಹತ್ರ ಬಂದು ಜಗಳನೂ ಮಾಡಿದ್ದೀನಿ. ಜೀವನದಲ್ಲಿ ಎಲ್ಲ ಚಿಕ್ಕ ಚಿಕ್ಕ ವಿಷಯದಿಂದ ಹಿಡಿದು ದೊಡ್ಡ ವಿಷಯಕ್ಕೆ ನನ್ನ ಜೊತೆ ಇದ್ದಿದ್ದು ನೀನೊಬ್ಬನೇ. ತಂದೆ ತಾಯಿಗಿಂತ ನೀನೇ ನನಗೆಲ್ಲ. ನನಗೆ ನೀವು ಕಾಮಿಡಿ ಮಾಡ್ತಿದ್ದೀರಿ ಸ್ಕಿಟ್ಟು ಸರ್ಪ್ರೈಸು, ನೀವು ಮಿಮಿಕ್ರಿ ಮಾಡ್ತೀರಾ ಈಗಲೂ ಮಾಡ್ತೀರಾ ಅನ್ನೋದು ಸರ್ಪ್ರೈಸು. ಎಲ್ಲದಕ್ಕೂ ಈಗ ಪ್ರೂಫ್ ಬೇಕಾಗಿದೆ ತಕ್ಷಣವಾಗಿ. ಇಮಿಟೇಷನ್ ಅಂತ ಬಂದರೆ ಇಟ್ ಇಸ್ ಮೋರ್ ಟು ಡೂ ವಿತ್ ಸಿಂಗಿಂಗ್ ಜಾನರಲ್ಲಿ ಬರುವಂಥ ಕೆಲವೊಂದು ವೆರೈಟೀಸ್ ಅಲ್ಲಿ. ಅಂದರೆ ಲೈಕ್ 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 ಫಾರ್ ಎಕ್ಸಾಂಪಲ್, ಈಗ ಅಗೇನ್ ಎಸ್ ಪಿ ಬಿ ಸರ್ ಹಾಡಬೇಕಾದ್ರೆ ಹೇಗೆ, ಯೇಸುದಾಸ್ ಸರ್ ಹಾಡಬೇಕಾದ್ರೆ ಹೇಗೆ, ಇಟ್ ಬಿಕೇಮ್ ಮೋರ್ ಪ್ರೊಫೆಷನಲ್ ಫ್ರಮ್ ದೇರ್. ಎಸ್ ಪಿ ಬಿ ನೀವು ಹಾಡ್ತಾರೆ ಗೊತ್ತು, ಯೇಸುದಾಸ್ ಯಾವ ಥರ ಸರ್ ಅಂದರೆ ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಓ ಕೋಗಿಲೆ ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ಅಂದರೆ ಆ ವಿಬ್ರಾಟೋಸ್ ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡೋದು ಆ ಥರದ್ದು. ಟೆನಿಸ್ ಕೃಷ್ಣ ಅವ್ರದ್ದು ಅಣ್ಣ ಏನಣ್ಣ ಅಂತ ಅವ್ರದ್ದು ಒಂದು ಇದಿತ್ತಲ್ಲ, ಹಸಿರು ಬರಲಿಲ್ಲ ಸರ್ ಎರಡೆರಡು ಪದ ಹೇಳ್ಬಿಟ್ರೆ. ಅದೇ ಅವರ ವಾಯ್ಸಲ್ಲಿನೇ ಒಂದು ಫಿಲ್ಮಲ್ಲಿ ಅವರಿಗೆ ಸಾಂಗ್ಸ್ ಹಾಡಿದೆ ನಾನು. ಗೆಳೆಯರಿಲ್ಲದ ಜೀವನ, ಮರಗಳಿಲ್ಲದ ಕಾನನ ಅಂತ. ಸೊ ಆ ಥರ ಈವನ್ ಅಣ್ಣವ್ರ ಮಕ್ಕಳಲ್ಲಿ ಆ ಥರ ಒಂದು ಹಾಡು ಆಡಿದ್ರಿ ಅನ್ಸುತ್ತೆ ನೀವು. ಹೋಗಬೇಡ ಹೋಗಬೇಡ, ಅದು ನಾವು ರಾಜಕೃಷ್ಣ ವಾಯ್ಸ್ ನಂಬಕ್ಕೆ ಆಗಲ್ಲ ಅದು ನಾನು ಕೇಳಿದ ಫಸ್ಟು. ಅದು ರಾಜೇಶ್ ರಾಮನಾಥನ್ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಅದು ಸ್ವಲ್ಪ ಜಾನರ್ ಚೇಂಜ್ ಮಾಡಿ ಒಂದು ಸಾಂಗನ್ನು ಕಂಪೋಸ್ ಮಾಡುವಂಥ ಇದಿತ್ತು. ಸ್ವಲ್ಪ ರಿದಮಿಕ್ ಹಾಡು ಎರಡು ಲೈನು. ಹೊಗಬೇಡ ಹುಡುಕಿ ನನ್ನ ಬಿಟ್ಟು ಅರ್ಧ ದಾರಿಯಲ್ಲಿ ಕೈ ಕೊಟ್ಟು, ಹೊಗಬೇಡ ಹುಡುಕಿ ನನ್ನ ಬಿಟ್ಟು ಅರ್ಧ ದಾರಿಯಲ್ಲಿ ಕೈ ಕೊಟ್ಟು, ಹಿಡ್ಕೊಂಡು ನನ್ನ ಜುಟ್ಟು ಬೇಕಾ ಎರಡು ತಟ್ಟು, ಕಮ್ಮಿ ಆಗ್ಲಿ ನಿನ್ನ ಸಿಟ್ಟು, ಕೇಳೆ ನನ್ನ ಗೊಟ್ಟು ಮಾಡ್ತೀನಿ ರಟ್ಟು, ಬಾಳಲಾರೆ ನಿನ್ನ ಬಿಟ್ಟು, ಹೊಗಬೇಡ ಹುಡುಗಿ ನನ್ನ ಬಿಟ್ಟು ಅರ್ಧ ದಾರಿಯಲ್ಲಿ ಕೈ ಕೊಟ್ಟು. ಈಗ ಅಣ್ಣಂದ್ರು ತಂಗಿರು ಅಂದ ತಕ್ಷಣ ತರಲೆ ತಮಾಷೆ ಜಗಳಗಳು ಅದೆಲ್ಲ ತುಂಬಾ ಕಾಮನ್ ಇರುತ್ತೆ. ಖಂಡಿತ ಇರ್ಲೇಬೇಕಲ್ವಾ. ಇವಳೆ ಜಗಳಗಂಟೆ ನನ್ನ ತಂಗಿ, ನಂದು ಏನೂ ಇರ್ತಿರ್ಲಿಲ್ಲ, ಸುಮ್ಮನೆ ಕೇಳ್ಕೊಳ್ಳೋದು ಆಮೇಲೆ ಸಮಾಧಾನವಾಗಿ ಹೋಗೋದು ಅಷ್ಟೇ. ಇವಳದೇ ಎಲ್ಲ ಇವಳೇ ಎಲ್ಲ ಮಾಡೋದು. ಆಮೇಲೆ ನಾನು ದೊಡ್ಡಣ ಅಲ್ವಾ, ಎಲ್ಲ ಸಹಿಸ್ಕೊಂಡು ಆಮೇಲೆ ಸರಿ ಆಯ್ತಮ್ಮ ನಿಂದೆ ಅಂತ ಹೇಳಿ ಮಾಡೋದಷ್ಟೇ. ನೀವು ಹೇಳ್ತಿರೋದಲ್ಲ ಸರಿನಾ ಇಲ್ವಾ ಅವ್ರ ಹತ್ರ ಕೇಳ್ಬಿಡ್ತೀವಿ ಸರ್ ನಾವು. ಪ್ಲೀಸ್ ವೆಲ್ಕಮ್. Ah, welcome, welcome, welcome. Please come. Hello. ಈಗ ತಾನೇ ರಾಜೇಶ್ ಅವ್ರು ನಿಮ್ಮ ಬಗ್ಗೆ ತುಂಬಾ ಹೊಗಳ್ತಾ ಇದ್ರು. Yeah, I could hear that. You could hear all that? Yes. ತುಂಬಾ ಖುಷಿ. ನಿಮ್ಮ ಪ್ರತಿಕ್ರಿಯೆ ಬೇಕು. ಇಲ್ಲ, ಅಣ್ಣ ಹೇಳಿದ್ದು ಸತ್ಯನೇ, ಬಟ್ ನಾನೇನು ಅಷ್ಟು ಜಗಳ ಮಾಡ್ತಾ ಇರಲಿಲ್ಲ. ಎಂಥ ದೊಡ್ಡ ಸುಳ್ಳು ಜಗತ್ತಿನ. I was a very obedient sister. Obedient sister? Very obedient sister. ಏನೋ ಚೂರ್ ತೀಟೆ ಮಾಡ್ತಾ ಇದ್ದೆ ಅಷ್ಟೇ. ವಾವ್, ನೀವು ಹೇಳ್ತಾ ಇದ್ರಿ ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಅಂತ ಹೇಳ್ತಿದ್ರು ನೀವು. ಇದೇನೋ ಡ್ಯಾನ್ಸ್ ಸೂಪರ್ ಆಗಿ ಮಾಡ್ತಾ ಇದ್ರು. ಏನು ಅಂತಂದ್ರೆ ಮಂಚದ ಕೆಳಗಡೆಯಿಂದ ಮಾಡ್ತಾ ಇದ್ರು. ನಾನು ಆವಾಗಲೇ ಹೇಳದ್ನಲ್ಲ, ಫ್ಲೋರ್ ಡ್ಯಾನ್ಸ್. ಫ್ಲೋರ್ ಡ್ಯಾನ್ಸ್ ಅಲ್ಲ ಅಲ್ಲಿ, ಅದು ಸ್ನೇಕ್ ಡ್ಯಾನ್ಸ್. ಮೇಷ್ಟ್ರು ಬಂದ್ರೆ ಸಾಕು, ನಾನಿಲ್ಲ ನಾನಿಲ್ಲ ಅಂತ ಹೇಳಿ ಅದೇ ಸ್ನೇಕ್ ತರ ಮಂಚದ ಕೆಳಗಡೆ ಅದ್ಭುತ ಡ್ಯಾನ್ಸ್ ಮಾಡ್ತಿದ್ದ ಅವ್ರು ಹೇಳ್ತಿದ್ರು. ಸಾರಿ, ಶಿ ಇಸ್ ಹಾರ್ಡ್ ಕೋರ್ ಭರತನಾಟ್ಯಂ ಎಕ್ಸ್ಪೋನೆಂಟ್. ಓಕೆ ರಘು, ರಾಜೇಶು ಫಸ್ಟು ನನಗೆ ಬೆಸ್ಟ್ ಫ್ರೆಂಡು. ಮೊದಲು ನಾವಿಬ್ರು ಟೀನೇಜ್ ಫ್ರೆಂಡ್ಸು. ಓಕೆ, ರಾಜೇಶ್ ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿತ್ವ, ಒಂದು ದೈವಿಕ ಗುಣ ಎಲ್ಲಾದರೂ ನೋಡಬೇಕು ಎಲ್ಲಿ ಎಲ್ಲಿ ಅಂತಂದರೆ. ಸೊ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್.
And Rajesh, tell us about your school life. Especially middle school was the best part of my life anta helbodu. Okay. Yakandre studies allu salpa first rank ella superstar anta. In fact, first rank barlila andre alta idde athara. I was like really frustrated athara la itto. Good boy, first bench student. Last bench because I was tall. Tall. Okay. Okay. St. Joseph's school ig hegide. Oops. Nam tent alli nodi. Hello Rajesh, how are you? You know, 83 in the 89th tanka illide. High school nalli ninna nan spot madidu ondu invocation song hardaga ninna voice entha voice mareya nindu aagle. Wow, that's you. Sa ninu tankottashtu trophies singing nalli bere yaru students amele yaru tankottilla ant kanutte. ಅಲ್ಲೇ ಏನು ಅಂತ ಕರಿತಿದ್ವಿ ಗೊತ್ತಾ, ನಿನ್ನ ಎಮ್ ಎಸ್ ಸುಬ್ಬಲಕ್ಷ್ಮಿ ಆಫ್ ಸೆಂಟ್ ಜೋಸಫ್ಸ್ ಅಂತ ಕರಿತಿದ್ವಿ. ನಾಗರಾಜನಿಂದ ರಾಜೇಶ್ ತನಕ ಇವತ್ತು ಎಷ್ಟು ಮಟ್ಟಿಗೆ ಬೆಳೆದಿದೆಯಾ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ನಿನಗೆ ನಾನು ಟೀಚರ್ ಆಗಿದೆ ಅನ್ನುವಂಥದ್ದು ನಮ್ಮ ಜೀವನ ಸಾರ್ಥಕ ಆಯಿತು ಅನ್ಸುತ್ತೆ. MS Subbalakshmi of in comparison. I should tell you, Vincent sir, he was our biology teacher. Adra jothege one of my favorite, I mean he was the favorite of every student actually. Ivra tangi Sadhu Kokila madhuve agidare Celine anta. So he's related. I mean we are closely knit that way too. Ee St. Joseph's andre fathers so brothers so avrla irtarla nim close yara idira alli. There were a host of this thing. Nam middle school principal Father Dennis Rashkina anta idru. Okay. High school principal Father Sunit Prabhu anta idru. Okay. Amale rector of Maxim Rashkina anta idru. Okay. Amale innobru Father Louis D'Souza anta idru. Right. Iga namma father avaru nimma telephone alli idare, nimme jothe maatadtare. Please one live conversation. Sure. Okay. Sure. Yes, telephone call please. Hello. 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 Father? Hello. Oh, hello, Father. Father! Hi, Father. This is a pleasant surprise. ನಿಮ್ಮ ಫೇವರೇಟ್ ಸ್ಟೂಡೆಂಟ್ ಹೇಳಿದ್ರಿ ಈ ತರ, ಆಮೇಲೆ ಸಿಂಗಿಂಗ್ ಅಲ್ಲಿ ಯಾರು ನಮಗೆ ಪ್ರೈಸಸ್ ತಂದೆ ಕೊಟ್ಟಿಲ್ಲ ನಮ್ಮ ಕಾಲೇಜ್ಗೆ ಅಂತ. ಎಸ್ ಫಾದರ್, ಓವರ್ ಟು ಯು. 1983 ಅವರು ಪ್ರಾಥಮಿಕ ಶಾಲೆಗೆ ಸೇರಿದ್ದು, ಹಿರಿಯ ಪ್ರಾಥಮಿಕ. 86 ಹೈಸ್ಕೂಲಿಗೆ ಸೇರಿದ್ದು. ಮತ್ತು ಅವನ ಪ್ರವೀಣತೆಯನ್ನು ನಾವು ಕಂಡುಕೊಂಡೆವು. ಮತ್ತು ಅವನಲ್ಲಿ ಹಾಡುವ ಒಂದು ಪ್ರತಿಭೆ ಇತ್ತು. ಆ ಪ್ರತಿಭೆಯನ್ನು ಕಂಡುಹಿಡಿದು ನಾವು ಅವರಿಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟದ್ದು. ಎಲ್ಲ ಸ್ಪರ್ಧೆಗಳಿಗೆ ನಾವು ಅವರನ್ನು ಕಳಿಸ್ತಿದ್ದೆವು. ಪ್ರತಿ ಸ್ಪರ್ಧೆಯಲ್ಲೂ ಪ್ರಥಮ ಸ್ಥಾನವನ್ನು ಅವರು ಗಳಿಸುತ್ತಿದ್ದರು. ನಮ್ಮ ಶಾಲೆಗೆ ಕೀರ್ತಿಯನ್ನು ತರ್ತಿದ್ದರು. ಒಂದು ವಿಶೇಷ ಗುಣ ಏನು ಅಂತ ಹೇಳಿದರೆ, ಟ್ಯಾಲೆಂಟ್ ಇರೋರು ಸ್ಟಡೀಸ್ ಮತ್ತೆ ಅವರ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಬಹಳ ವಿರಳ. ಹೌದು. ಅದರಲ್ಲಿ ರಾಜೇಶ್ ಎರಡರಲ್ಲೂ ಪ್ರವೀಣ. ಆಕ್ಚುಲಿ ಇವರು ಈಸ್ ಅ ವೆರಿ ಗುಡ್ ಕಂಪೋಸರ್ ಸರ್. ಇವರು ಇದು ನಾನು ಅದೇ ನೀವು ಈಸ್ ಸಚ್ ಎ ಪ್ಲೆಸೆಂಟ್ ಸರ್ವೀಸ್ ಜ್ಞಾಪಕ ಬಂತ. ಸೊ ಶರಣಂ ಗುರುದೇವಾ, ಶರಣಂ ಗುರುದೇವಾ ಅಂತ ಈ ಕಂಪೋಸ್. ದರ್ಶಿಸ ನಿನ್ನ ಬಂದೇನ ಶರಣಂ ಗುರುದೇವಾ, ಶರಣಂ ಗುರುದೇವಾ. ಇವ್ರು ಕಂಪೋಸ್ ಮಾಡಿದ್ದು, ಗುರುಗಳು ಇಬ್ಬರು ಇದ್ದೀರಿ, ಅವರು ಅದ್ಭುತವಾದ ಹಾಡನ್ನು ಬೇರೆ ಆಯ್ಕೆ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾದರ್, ಬನ್ನಿ. ಓಕೆ, ಮಾತು ಮುಂದುವರ್ಸೋಣ ಒಂದು ಸಣ್ಣ ವಿರಾಮದ ನಂತರ. ನಾನು ಈಗ ರಾಜೇಶ್ವರ ಸಾಯಿ ವೆಂಕಟೇಶ್ವರ ಸುಬ್ರಹ್ಮಣ್ಯ ನಾಗಾರ್ಜುನ ರಾಜೇಶ್ ಕೃಷ್ಣ ಅವ್ರ ಜೊತೆ ಮಾತುಕತೆಯಲ್ಲಿ ಇದ್ದೀನಿ. ನಮಸ್ಕಾರ ರಾಜೇಶ್ ಅವರೇ. ರೈಟ್, ನೀವು ಕಾಲೇಜಿಗೆ ಬರ್ತೀರಿ. ಐ ಥಿಂಕ್ ಯು ಬ್ಲಾಸಮ್ ಡಸ್ ಅ ಸಿಂಗರ್ ದೇರ್ ಇನ್ ಅ ಬಿಗ್ ವೇ ಅಲ್ವಾ? ಒಂದು ಆರ್ಕೆಸ್ಟ್ರಾ ಶುರು ಮಾಡಿದ್ರೆ ಹೆಂಗಾಯ್ತದ? ನನ್ನ 6th-7th ಸ್ಟ್ಯಾಂಡರ್ಡ್ ಹೋಗ್ಬೇಕಾದ್ರೆ ಶಿವಾಜಿನಗರಲ್ಲಿ ಒಂದು ಆರ್ಕೆಸ್ಟ್ರಾ ಇತ್ತು. ಈ ನಮ್ಮ ಮದುವೆ ಫಂಕ್ಷನ್ಸ್ ಅದೆಲ್ಲ ಹಾಡ್ತಾರೆ. ಆವಾಗ ಆಸ್ ಯು ನೋ 11-12 ಇಯರ್ಸ್ ಇರಬೇಕಾದ್ರೆ ಆಕ್ಟೇವ್ ವಿತ್ ದ ಫೀಮೇಲ್ ಆಕ್ಟೇವ್. ಹೌದು ಹೌದು ಅಲ್ವಾ, ಬ್ರೇಕ್ ಆಗಿರಲ್ಲ ಇನ್ನು, ವಾಯ್ಸ್ ಬ್ರೇಕ್ ಆಗಿರಲ್ಲ ಇನ್ನು. ಸೊ ಐ ಯೂಸ್ ಟು ಸಿಂಗ್ ಇನ್ ದ ಫೀಮೇಲ್ ಆಕ್ಟೇವ್. ಅಂದ್ರೆ ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡಿದ ಫೀಮೇಲ್ ಸಿಂಗರ್ ಆಲ್ಮೋಸ್ಟ್. ಆಕ್ಚುಲಿ ಯಸ್. ಓಕೆ. ಅಂಡ್ ಇನಿಷಿಯಲಿ ನನ್ಗೆ ಗ್ಯಾಪ್ಕ ಇದೆ, ದೇ ಯೂಸ್ ಟು ಪೇ ಮಿ 5 rupees and 10 rupees ಫಾರ್ ಅ ಪ್ರೋಗ್ರಾಮ್. ಸೊ ದೋಸ್ ದಟ್ ವಾಸ್ ಲೈಕ್ ಮೈ ಫಸ್ಟ್
ಅರ್ನಿಂಗ್ಸ್ ಥ್ರೂ ಮ್ಯೂಸಿಕ್ ಅಂತಾನೆ ಹೇಳ್ಬೋದು. ಅದರಿಂದ ನೀವು ಹಿಂದಿಯಲ್ಲಿ ಒಂದು ದಡ್ಕನ ಆಲ್ಬಮ್ ಮಾಡಿದ್ರಿ ಅಂತ ನಾವು ಕೇಳ್ಪಟ್ಟಿವಿ. ನಿಜನ ಈ ಹವಾ ಹವಾ ಅಂತ ಒಂದು ಆಲ್ಬಮ್ ಬಂದಿತ್ತು, ಹವಾ ಹವಾ ಹೇ ಹವಾ, ಹಸನ್ ಜಾನ್ಗೀರ್ದು. ಸೊ ನನಗೇನಿಸ್ತು ಅಂದರೆ ಈ ಥರದ ಒಂದು ಆಲ್ಬಮ್ ಬಂದಿರಬೇಕಾದ್ರೆ ನಾನು ಯಾಕೆ ಒಂದು ಆಲ್ಬಮ್ ನಂದೇ ಆಲ್ಬಮ್ ಯಾಕೆ ಮಾಡಬಾರ್ದು ಅಂತ ನನಗನ್ಸ್ತು. ಇನ್ನೊಂದು ಕಡೆ That's you. Cool, man. That is me. Stylish idari. Cool as ala. Dadkan. Okay. Rajesh Krishnan. Yeah. ಇದರಲ್ಲಿ ಒಂದಷ್ಟು ಹಾಡುಗಳನ್ನ ನಾನೇ ಕಂಪೋಸ್ ಮಾಡಿದ್ದೆ. ಒಂದಷ್ಟು ಹಾಡುಗಳು ಪ್ರೇಮ್ ಕುಮಾರ್ ಅಂಕಲ್ ಅವರು ಅಂದ್ರೆ ಬೃಂದಾವನ ಆರ್ಕೆಸ್ಟ್ರಾ ಅವರು ಕಂಪೋಸ್ ಮಾಡಿದ್ರು. ಅವಾಗ ಒಂದು ಚಿಕ್ಕದಾಗಿ ಒಂದು ಫಂಕ್ಷನ್ ಆಯ್ತು. ದಟ್ ವಾಸ್ ಪ್ರಾಬಬ್ಲಿ ದ ಮೋಸ್ಟ್ ಕಾನ್ಸಿಕ್ವೆನ್ಶಿಯಲ್ ಡೇ ಆಫ್ ಮೈ ಲೈಫ್ ಅಂತ ಅನ್ಸುತ್ತೆ. ರಾಜನ್ ನಾಗೇಂದ್ರ ಅವರು ನೋಡ್ಬಿಟ್ಟು ನಿಮ್ಗೆ ಏನಾದರೂ ಅವಕಾಶಗಳಿದ್ರೆ ಹೇಳ್ತೀವಿ ಅಂತ ಹೇಳ್ಬಿಟ್ಟು ದೇ ವೆಂಟ್. ಆ್ಯಂಡ್ ಆದ ನಂತರ ಒಂದು ಸ್ವಲ್ಪ ದಿವಸಗಳ ನಂತರ ನನಗೆ ಒಂದು ಕಾಲ್ ಬಂತು. ಗೌರಿ ಗಣೇಶ ಅನ್ನೋ ಒಂದು ಚಿತ್ರಕ್ಕೆ ಸಾಂಗ್ ರೆಕಾರ್ಡಿಂಗ್ ಆಗ್ತಾ ಇದೆ, ಆಡಿಷನ್ಸ್ಗೆ ಬನ್ನಿ, ಸಾಂಗ್ ಹಾಡಿ, ಎಲ್ರಿಗೂ ಇಷ್ಟ ಆಯಿತು ಅಂದರೆ ವಿ ವಿಲ್ ದಿಸ್ ಥಿಂಗ್, ಇಲ್ಲಾಂದರೆ ಯಥಾ ಪ್ರಕಾರ ಗುರುಗಳು ಬಂದು ಅದನ್ನು ಹಾಡ್ಬಿಡ್ತಾರೆ ಅನ್ನೋ ಥರ ಇತ್ತು. ಅಲ್ಲಿ ರಾಜನಾಗೇಂದ್ರ ಸರು, ಹಂಸಲೇಖಾ ಸರು, ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬಂದು ಆ ಸ್ಟುಡಿಯೋದಲ್ಲಿ ಹಾಡ್ತಿದ್ದಾರೆ ಅಂತ ನನಗೆ ಆ ಒಂದು ಗುಂಗಲ್ಲೇ ಇದೆ. ನನಗೆ ನಿಜವಾಗ್ಲೂ ಅದನ್ನು ಯುನೋ ಟು ಇಟ್ ಜಸ್ಟ್ ದಟ್ ಆಲ್ಸೋ ಇಟ್ ವಾಸ್ ದಿಸ್ ಥಿಂಗ್. ಆ್ಯಂಡ್ ನಾನು ಐ ವಾಸ್ ಐ ಲಿಟ್ರಲಿ ಯಾರು ನೋಡದೇ ಇರಬೇಕಾದ್ರೆ ಐ ಕಿಸ್ ದ ಫ್ಲೋರ್ ಆಫ್ ದ ಸ್ಟುಡಿಯೋ. ಯಾಕಂದ್ರೆ ದೇ ಸೆಡ್ ದಿಸ್ ಇಸ್ ವೇರ್ ಎಸ್ ಪಿ ಬಿ ಯುನೋ ಸಿಂಗ್ಸ್, ದಿಸ್ ಇಸ್ ವೇರ್ ಹಿ ಸ್ಟ್ಯಾಂಡ್ಸ್ ಅಂಡ್ ಸಿಂಗ್. ಐ ಕಿಸ್ ದ ಮೈಕ್. ಓ, ಆ್ಯಂಡ್ ಇಟ್ ವಾಸ್ ಲೈಕ್ ದ್ಯಾಟ್. ಹಾಡ್ ಕೊಟ್ರು ಆ್ಯಂಡ್ ಒಂದೊಂದಾಗಿ ವಾಯ್ಸ್ ಮಿಕ್ಸಿಂಗ್ ಆಗ್ತಿತ್ತು. ದ ಸಾಂಗ್ ವಾಸ್ ಮಾತಿನಲ್ಲೇ ಗೆಲ್ಲಬಲ್ಲೆ ಜಗವನ್ನೇ, ಚಾಟಿ ಇಲ್ಲದೆ ಆಡಿಸಬಲ್ಲೆ ಬುಗುರಿಯನ್ನೇ, ನನ್ನ ಜಾಲಕ್ಕೆ ಬೀಳುವ ಜನರ ನಾ ಬಿಡುವೆನೆ. ಮಾತಿನಲ್ಲೇ ಗೆಲ್ಲಬಲ್ಲೆ ಜಗವನ್ನೇ, ಚಾಟಿ ಇಲ್ಲದೆ ಆಡಿಸಬಲ್ಲೆ ಬುಗುರಿಯನ್ನೇ, ಹೇ ಲವ್ಲಿ. ಇದನ್ನು ಎಸ್ ಪಿ ಬಿ ಸರ್ನ ನೆನೆಸ್ಕೊಂಡು ಆ ಒಂದು ಇನ್ಸ್ಪಿರೇಷನ್ ತೊಗೊಂಡು 45 minutes 1 hour ಒಳಗಡೆ ಸಾಂಗ್ ರೆಕಾರ್ಡಿಂಗ್ ಆಗೋಯ್ತು, ಮುಗಿದೋಯ್ತು. ಸೊ ನಾನು ಹೋದೆ, ಮನೆಗೆ ಹೋದೆ, ಆ್ಯಸ್ ಯೂಶ್ವಲ್ ಕಾಲೇಜ್ ಹೋಗ್ತಿದ್ದೆ, ಏನಾಗತ್ತೋ ಏನೋ ಅಂತ. ಮತ್ತೆ ಒಂದು ಕರೆ ಬಂತು, ರಾಜೇಶ್ ಇದಾರ ಅಂತ. ಇಲ್ಲ, ನಿಮ್ಮ ವಾಯ್ಸ್ ಇಷ್ಟ ಆಗಿದೆ ಎಲ್ರಿಗೂ, ಇಷ್ಟ ಅನಂತನಾಗ್ ಅವ್ರಿಗೂ ಇಷ್ಟ ಆಗಿದೆ, ಎಲ್ರಿಗೂ ಇಷ್ಟ ಆಗಿದೆ. ಸೊ ನಿಮ್ಮ ವಾಯ್ಸನ್ನೇ ನಾವು ರಿಟೈನ್ ಮಾಡ್ಕೋತಾ ಇದ್ದೀವಿ ಅಂತ. ಸೊ ದ್ಯಾಟ್ ವಾಸ್ ಲಿಟ್ರಲಿ ಓಕೆ. ಲವ್ಲಿ. ಬಟ್ ಹಂಸಲೇಖಾ ಅವರು ಬಂದಾಗ ಒಂದು ಹೊಸ ತಿರುವು ಸಿಕ್ತು ಅನಿಸುತ್ತೆ ನಿಮಗೆ? ನಮ್ಮ ಫಾದರ್ ಕೊಲೀಗ್ ರಘುವೀರ್ ಅವರ ಅಂಕಲ್. ಸೊ ಹಿ ಸೆಡ್, ಹಂಸಲೇಖಾ ಅವರು ಒಂದು ಟ್ಯಾಲೆಂಟ್ ಬ್ಯಾಂಕ್ ಅಂತ ಮಾಡ್ತಿದ್ದಾರೆ, ವೈ ಡೋಂಟ್ ಯು ಇಂಟ್ರೊಡ್ಯೂಸ್ ಯುವರ್ ಸನ್ ದೇರ್ ಅಂತ. ಸೊ ಸಂಕೇತ್ ಅಂತ ನಿಮ್ಗೆ ಗೊತ್ತಿರಬೇಕು, ಸಂಕೇತ್ ಸ್ಟುಡಿಯೋಗೆ ಹೋಗಿದ್ದೆ. ಸೊ ಮೇಲ್ಗಡೆ ಒಂದು ಕಂಪೋಸಿಂಗ್ ರೂಮ್ ಇತ್ತು, ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಅಲ್ಲಿ ಕೂತಿದ್ದೆ. ಆವಾಗ ಚಕ್ 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 ಮಿಂಚ್ ಥರ ವೈಟ್ ಅಂಡ್ ವೈಟ್ ಹಾಕೊಂಡು ಹಂಸಲೇಖಾ ಸರ್ ಬಂದರು. ಏನೋ ಆ್ಯಕ್ಟ್ರ್ ಏನೋ ಅಂತ ಕೇಳಿದ್ರು. ಐ ಸೆಡ್ ಇಲ್ಲ ಸರ್, ಸಿಂಗರ್. ಏನು ಹಾಡ್ತೀಯಾ ಅಂತ ಕೇಳಿದ್ರು. ನಾನು ಈಗ ಜಸ್ಟ್ ಹಾಡು ತೋರಿಸಿದ್ನಲ್ಲ, ಅದನ್ನು ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ಕೇಳಿಬಿಟ್ಟು ಕೆಳಗಡೆ ಸಾಂಗ್ ರೆಕಾರ್ಡಿಂಗ್ ಆಗ್ತಾ ಇದೆ, ನನ್ನ ಅಸಿಸ್ಟೆಂಟ್ಸ್ ಎಲ್ಲ ಇದ್ದಾರೆ, ನೀನು ಅಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಸಾಂಗ್ ಇದೆ ಹೋಗಿ ಕಲ್ತ್ಕೊಂಡು ಅದನ್ನು ನೀನು ಹಾಡು ಅಂತ ಹೇಳಿ ಒಂದು ಟ್ರ್ಯಾಕ್ ಹಾಡಿಸಿದ್ರು. ಅವಾಗ ಅವರು ಒಂದು ಮಾತು ನನಗೆ ಹೇಳಿದರು, ನಿನ್ನ ತಾಳ್ಮೆನೇ ನೀನು ನನಗೆ ಕೊಡೋ ಗುರುದಕ್ಷಿಣೆ ಅಂತ ಅವ್ರು ಹೇಳಿದ್ರು. ಓಕೆ, ಸರಿ ಸರ್ ಅಂತ. ಎವ್ರಿ ಡೇ ತುಂಬ ರಿಲೀಜಿಯಸ್ ಆಗಿ ಕೆಲವು ಸಲ ಕಾಲೇಜ್ ಬಂಕ್ ಮಾಡ್ತಾ ಇದ್ದೆ, ಕೆಲವು ಸಲ ಕಾಲೇಜ್ ಹೋಗ್ಬಿಟ್ಟು ಸೆಕೆಂಡ್ ಹಾಫ್ ಹೋಗಿ ಸುಮ್ಮನೆ ಐ ವಾಸ್ ಜಸ್ಟ್ ಟು ವೇಟ್. ಎಲ್ಲಿ? ಹಂಸಲೇಖಾ ಅವರು, ಹಂಸಲೇಖಾ ಸರ್ ರೆಕಾರ್ಡಿಂಗ್. ಓಕೆ. ಆಲ್ಮೋಸ್ಟ್ ಒಂದು 3 to 4 months ಫ್ರಮ್ ಯು ಸರ್, ಹಿ ಡಿಂಟ್ ಮೇಕ್ ಮಿ ಸಿಂಗ್. ಆಮೇಲೆ ಒಂದು ದಿವಸ ನೀನೇ ಇನ್ಮೇಲೆ ಟ್ರ್ಯಾಕ್ ಹಾಡಬೇಕು ಅಂತ ಹೇಳಿ ಐ ಸ್ಟಾರ್ಟೆಡ್ ಸಿಂಗಿಂಗ್. ವಾವ್. ಆ್ಯಂಡ್ ಯು ಆರ್ ಸೇಯಿಂಗ್ ಯಾರ್, ಎಲ್ಲನ್ ಶಾಸ್ತ್ರಿ ಅವ್ರ ಜೊತೆ ಅಲ್ಲ, ಅವ್ರ ಜೊತೆ? ಹಾಂ, ಶಾಸ್ತ್ರಿ ಮತ್ತು ಚಂದ್ರಿಕಾ ಗುರುರಾಜ್ ಅಂತ ಅವ್ರ ಜೊತೆ ಇದ್ದರು. ಆಮೇಲೆ ಶಾಸ್ತ್ರಿ ಅವರು ಮನೋಹರ್ ಜೊತೆ, ಹಿ ಬಿಕೇಮ್ ಬಿಸಿ ಮನೋಹರ್ ಅವರು. ನಾನು ಆ ಸರ್ ಜೊತೆ ಐ ಸ್ಟಾರ್ಟೆಡ್ ಸಿಂಗಿಂಗ್ ಟ್ರ್ಯಾಕ್ಸ್. ಓಕೆ. ಸೊ 1991 to 95 ಅಥವಾ 96 ಆಲ್ಮೋಸ್ಟ್ 95-96 ವರೆಗೂ ನಾನು ಹಂಸಲೇಖಾ ಸರ್ ಜೊತೆ ಟ್ರ್ಯಾಕ್ಸ್ ಹಾಡ್ತಿದ್ದೆ. ಟ್ರ್ಯಾಕ್ಸ್ ಜೊತೆ ಇಲ್ಲಿ ಒಂದು ಸಾಂಗು, ಅಲ್ಲಿ ಒಂದು ಸಾಂಗ್, ಬೇವು ಬೆಲ್ಲ ಬಂತು, ಹೂವು ಹಣ್ಣು ಬಂತು, ಹೃದಯ ಬಂಧನ ಅಂತ ಫಿಲ್ಮ್ ಬಂತು, ಕಾದಂಬರಿ ಅಂತ ಬಂತು. ಸೊ ಒಂದು ಸಾಂಗ್ ಇಲ್ಲಿ ಈ ಇದರಲ್ಲಿ ಹಾಡಿಸ್ತಿದ್ರು. ಸರ್, ರಾಜೇಶ್ ಅವ್ರ ಸಾಂಗ್ ಅಲ್ಲಿ ನಿಮ್ಗೆ ಬಹಳ ಇಷ್ಟವಾದ ಸಾಂಗ್ ಯಾವ್ದು ಸರ್? ಯಾವುದು ರಾಜೇಶ್ ಅವ್ರ ಸಾಂಗ್ ಅಲ್ಲಿ ನಿಮ್ಗೆ ಇಷ್ಟವಾದ ಸಾಂಗ್ ಯಾವ್ದು ಸರ್? ಅಂದ್ರೆ ರಾಜೇಶ್ ರಾಮನಾಥ್ ಅಂತ ಅಥವಾ ರಾಜೇಶ್ ಅವ್ರ ಸಾಂಗ್ ಅಲ್ಲಿ ನಿಮ್ಗೆ ಇಷ್ಟವಾದ ಸಾಂಗ್ ಯಾವ್ದು ಸರ್? ಇವ್ರು ಕನ್ಫ್ಯೂಸ್ ಆಗ್ತಾರೆ. Thank you.
ಥ್ಯಾಂಕ್ ಯು ಶಾಸ್ತ್ರಿ ಅವರೇ. ಸೊ ಸ್ವೀಟ್ ಆಫ್ ಈಗ ತಾನೇ ಹೇಳ್ತಾ ಇದ್ರು ಹೇಗೆ ಹಂಸಲೇಖ ಗಾರ್ಡನ್ ಇಬ್ಬರು ಹೇಗೆ ಜೊತೆಗಿದ್ರಿ ಅಂತ. ಮತ್ತೆ ಅದೇ ಪ್ರಶ್ನೆ, ರಾಜೇಶ್ ಅವ್ರ ಸಾಂಗ್ ಅಲ್ಲಿ ನಿಮ್ಗೆ ಇಷ್ಟ ಸಾಂಗ್ ಯಾವ್ದು ಸರ್? ಬೇಕಾದಷ್ಟೇ. ಒಂದು ಹಾಡಿಗೆ ನೀವು ಪಲ್ಲವಿ, ಇವ್ರು ಚರಣ ಹಾಡಿದ್ದಾರೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಸಾಂಗ್. ಚಿಕ್ಕ ಯಜಮಾನರು ಅಂತ ಒಂದು ಸಿನಿಮಾ ನಾಯಣ, ಅದರಲ್ಲಿ ಪ್ರೇಮದ ಹೂಗಾರ ಅಂತ ಒಂದು ಸಾಂಗ್. ಅವತ್ತು ನನಗೆ ಸ್ವಲ್ಪ ವಾಯ್ಸ್ ಇನ್ಫೆಕ್ಷನ್ ಆಗಿತ್ತು, ನಾನು ಅಷ್ಟೊಂದು ಕಂಫರ್ಟಬಲ್ ಆಗಿರಲಿಲ್ಲ. ಚರಣ ಆಡೋದು ನಾನು ಸ್ವಲ್ಪ ಕಷ್ಟಪಡ್ತಿದ್ದು ನೋಡಿದ್ರೆ ಹಂಸಲೇಖ ಅವರು ನೋಡ್ಬಿಟ್ಟು, ಏಯ್ ಚರಣ ಅವನ ಆಡ್ಲಿ ಕಣ, ಸರಿ ಸೋಲೋ, ಏ ಅವನ ಆಡ್ಲಿ ಬಿಡ, ಐ ಸಾಂಗ್ ದ ಪಲ್ವಿ, ಈ ಸಾಂಗ್ ದ ಚರಣ. ದಟ್ ವಾಸ್ ಅ ಟ್ರ್ಯಾಕ್. ದಟ್ ವಾಸ್ ಅ ಟ್ರ್ಯಾಕ್. ಓಕೆ, ಜೊತೆಗೆ ಇಬ್ರು ನಮ್ಮ ನಾಡಿನ ಶ್ರೇಷ್ಠ ಗಾಯಕರಿದ್ರಿ, ಒಂದು ಜೂಗಲ್ ಬಂದು ಆಗ್ಬೋದಾ? ಒಂದು ಕೆಲಸ ಮಾಡೋಣ ಹೇಳಿ ಸರ್. ಇತ್ತೀಚೆಗೆ ನಮ್ಮ ಶಾಸ್ತ್ರಿನೇ ಮ್ಯೂಸಿಕ್ ಡೈರೆಕ್ಷನ್ ಹಾಗೂ ಪಾರ್ಟ್ ಪ್ರೊಡ್ಯೂಸರ್ ಆಗಿದ್ದಂಥ ಮೆಲಡಿ ಚಿತ್ರದಲ್ಲಿ ನಾನು ನಾಯಕ ನಟನಾಗಿ ಅಭಿನಯಿಸ್ದೆ. ವಾವ್, ಅದರಲ್ಲೇ ಒಂದು ಅದ್ಭುತವಾದ ಒಂದು ಹಾಡು, ತುಂಬ ಒಳ್ಳೆ ಸಾಂಗ್ ಹಾಡ್ದ. ಅಂದರೆ ಆಲ್ಮೋಸ್ಟ್ ಹೀ ಸಾಂಗ್ ಆಲ್ ದ ಸಾಂಗ್ಸ್. ಇದ್ದವರು ಒಂದು ಊರಲ್ಲಿ. ಒನ್ ಟೂ ಒನ್. ಇದ್ದರು ಒಂದೂರಲ್ಲಿ ರಾಜರಾಣಿ, ಇಬ್ಬರು ಏರಿಕೊಂತಾಯ್ತು ಪ್ರೀತಿ ದೋಣಿ. ತುಂಬಾ ನವೀನ ಇಂಥ ಪ್ರಯಾಣ, ಹಾಯಾಗಿ ಚಂದ ಚಕಂದ ಹಾಡುವ ಪ್ರೇಮಯಾನ. ಇದ್ದರು ಒಂದೂರಲ್ಲಿ ರಾಜರಾಣಿ, ಇಬ್ಬರು ಏರಿಕೊಂತಾಯ್ತು ಪ್ರೀತಿ ದೋಣಿ. ತುಂಬಾ ನವೀನ ಇಂಥ ಪ್ರಯಾಣ, ಹಾಯಾಗಿ ಚಂದ ಚಕಂದ ಆಡುವ ಪ್ರೇಮಯಾನ. ಇದ್ದರು ಒಂದೂರಲ್ಲಿ ರಾಜರಾಣಿ, ಇಬ್ಬರು ಏರಿಕೊಂತಾಯ್ತು ಪ್ರೀತಿ ದೋಣಿ. ಒಂದು ಸೆಕೆಂಡ್ ರಮೇಶ್, ಹೇಳಿ. ಈ ಒಂದು ದೃಶ್ಯ ನನಗೆ ನಿಜವಾಗ್ಲೂ ನನಗೆ ನನ್ನ ಲೈಫಲ್ಲಿ ಮುಂದೆ ಇನ್ನೊಂದ್ಸಲ ಸಿಗತ್ತೇನೋ ಗೊತ್ತಿಲ್ಲ. ದಿಸ್ ಇಸ್ ಒಂಥರ ನನ್ನ ಟೋಟಲ್ ಲೈಫನ್ನೇ ಒಂಥರ ಇದೆ. ಯು ಹ್ಯಾವ್ ಅಂದರೆ ಥ್ಯಾಂಕ್ಸ್ ಟು ದಿಸ್ ಫ್ಯಾಂಟಾಸ್ಟಿಕ್, ಥ್ಯಾಂಕ್ಸ್ ಟು ಯು. ಈ ಒಂದು ಕಾನ್ಸೆಪ್ಟ್ ಏನಿದೆ, ನಾನು ವಾಟ್ ಆಫ್ ಥ್ಯಾಂಕ್ಸ್ ಹೇಳ್ತಿಲ್ಲ, ಈಗಲೇ ಹೇಳ್ಬಿಡ್ತೇನೆ. ಯಾಕಂದರೆ ಇಡೀ ಒಂದು ಜರ್ನಿ, ದಿಸ್ ಎಕ್ಸಲೆಂಟ್ ಜರ್ನಿ, ಒಂದು ದಟ್ಸ್ ದ ಹೋಲ್ ಐಡಿಯಾ ಆಫ್ ವೀಕೆಂಡ್ ವಿತ್ ರಮೇಶ್. ರಿಯಲಿ ಗುಡ್. ನಾವು ಏನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಒಂದು ಸಾಧನೆ ಹಿಂದೆ, ಒಬ್ಬ ಸಾಧಕರ ಹಿಂದೆ ಯಾರೆಲ್ಲ ಇರ್ತಾರೆ ಅವ್ರನ್ನೆಲ್ಲ ಹೇಗಾದ್ರು ಜೊತೆಗೆ ತರಬೇಕು ಅನ್ನೋದು ನಮ್ಮ ಆಸೆ. ಖಂಡಿತ. ಹಾಗಾಗಿ ಎಲ್ಲ ಫ್ಯಾಮಿಲೀಸ್ ಅವರು ನಮ್ಮ ಸಾಧಕರು ಇಷ್ಟು ದಿನ ಕೋಆಪರೇಟ್ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ಆಲ್ ಆಫ್ ಯು. ಐ ಆಮ್ ಟಾಕಿಂಗ್ ಟು ದ ಒನ್ ಅಂಡ್ ದಿ ಓನ್ಲಿ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣ. ರೈಟ್, ಹಲವಾರು ಜನ ಕಾರಣರಾಗ್ತಾರೆ ನಿಮ್ಮ ಸಕ್ಸಸ್ ಜರ್ನಿಗೆ. ಅದಾದಮೇಲೆ ಮುಖ್ಯವಾಗಿ ಒಂದು ಚಿತ್ರದ ನಿರ್ದೇಶಕರು, ಆ ಚಿತ್ರದ ಹಾಡು ನಿಮ್ಮನ್ನು ವರ್ಲ್ಡ್ ಫೇಮಸ್ ಮಾಡ್ಬಿಡ್ತು, ಆ ಚಿತ್ರದ ನಿರ್ದೇಶಕರು ಇಲ್ಲಿದ್ದಾರೆ ಹೇಳಿ. ನಮ್ಮ ರಾಜೇಶ್ ಕೃಷ್ಣನ್ ಸಿಂಹಧ್ವರ ಕಂಠದ ಗಾಯಕ. ಬಹುಶಃ ನನ್ನ ಫಸ್ಟ್ ಭೇಟಿಯಾಗಿದ್ದು ಬಾನಲ್ಲೇ ಮಧುಚಂದ್ರಕ್ಕೆ ಮಾಡುವಾಗ 93ರಲ್ಲಿ. ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿಯನ್ನು ಕವಿತೆಯನ್ನು ಬೆಳೆಸ್ಕೊಂಡಿದ್ದೆ ಸಿದ್ದಲಿಂಗಯ್ಯನವರದು. ಆ ಗೀತೆಯ ಟ್ರ್ಯಾಕನ್ನು ಹಾಡ್ದ ಎಸ್ ಪಿ ಅವರು ಅದನ್ನು ಹಾಡಕ್ಕೆ ಬಂದಾಗ, ಇದು ಚೆನ್ನಾಗಿದೆ, ಈತನ ಹಾಡನ್ನೇ ಉಳಿಸ್ಕೊಳ್ಳಿ, ಇಷ್ಟು ಚೆನ್ನಾಗಿ ಹಾಡಿದ್ದಾನೆ ಹುಡುಗ ಅಂತ ಹೇಳಿ ಮೆಚ್ಚಿಕೊಂಡದ್ದು ನನಗೆ ನನ್ನ ಅಂತ. 100 ಜನ್ಮಕ್ಕೂ 2 ವರ್ಷದಲ್ಲಿ ಅವನೇ ಹಾಡಿದ್ದು ನನಗಿನ್ನೂ ನೆನಪಿದೆ. ಒಂದು ಚಿಕ್ಕ ಸ್ಟುಡಿಯೋ, ಆ ಸ್ಟುಡಿಯೋದಲ್ಲಿ ಇಡೀ ರಾತ್ರಿ ಆ ಹಾಡನ್ನು ಹಾಡಿದ್ದೆ. ಬಹುಶಃ ನಾವು ಓಕೆ ಟೇಕ್ ಮಾಡಿದ್ದು ಬೆಳಗಿನ ಜಾವ 3-4 ಗಂಟೆ ಇರಬೇಕು. ಅಷ್ಟು ತನ್ಮಯವಾಗಿ ಶ್ರದ್ಧೆಯಿಂದ ಅದನ್ನು ಹಾಡಿದ. ಅನಂತರ ನನ್ನ ಪ್ರೀತಿಯ ಹುಡುಗಿಯ ಮೃತಧಾರೆಯಲ್ಲಿ ಧ್ಯಾನ್ಗೆ, ಮತ್ತೆ ಪ್ಯಾರಿಸ್ ಪ್ರಣಯದಲ್ಲಿ ರಘು ಮುಖರ್ಜಿಗೆ ಕಂಠದಾನ ಮಾಡಿದ ಕಲಾವಿದ. ಪ್ಲೀಸ್ ಅಮ್ಮ, ನನ್ ಬಿಟ್ಟು ಹೋಗ್ಬೇಡ, ನಿನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಕಣೆ, ಬದುಕೋ ಶಕ್ತಿ ನನಗಿಲ್ಲ. ವೈಯಕ್ತಿಕವಾಗಿ ರಾಜೇಶ್ ತನ್ನ ವೈಯಕ್ತಿಕ ಕಷ್ಟ ಸುಖಗಳನ್ನು ನನ್ನ ಜೊತೆ ಶೇರ್ ಮಾಡುವಷ್ಟು ಪ್ರೀತಿ ವಿಶ್ವಾಸವನ್ನು ತೋರಿಸ್ಕೊಂಡು ಬಂದಿದ್ದಾನೆ. ಆತನಿಗೆ ಗಾಯನ ಅವರ ವೃತ್ತಿಯಲ್ಲಿ ಮತ್ತು ನಟನೆಯಲ್ಲಿ ತುಂಬ ಎತ್ತರಕ್ಕೆ ಹೋಗುವಂಥ ಅವಕಾಶಗಳು ಬರಲಿ ಅಂತ ಹೇಳಿ ನಾನು ಹೃದಯ ತುಂಬಿ ಹಾರೈಸ್ತೇನೆ. ನೋಡಿ ಸರ್, ಈ ಪ್ರೋಗ್ರಾಮ್ ಬಿಗಿನಲ್ಲಿ ಹಾಡು ನಾನು ಕೆಟ್ಟದ ಹಾಡ್ಬಿಟ್ಟು ಸರ್, ಕರೆಕ್ಟ್ ಮಾಡಿದ್ದೆ, ಕರೆಕ್ಟ್ ಹಾಡ್ಬಿಡಿ. ಬಾಳೆಂದರೆ ಪ್ರಣಯಾನುಭಾವ, ಕವಿತೆ
ಆತ್ಮಾನುಸಂಧಾನ ನೆನಪೆಂದರೆ ಮಳೆಬಿಲ್ಲ ಛಾಯೆ ನನ್ನೆದೆಯ ಬಾಂದಳದಿಯ ನನ್ನೆದೆಯ ಬಾಂದಳದಿ ಚಿತ್ತಾರ ಬರೆದವಳೆ ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ ನನ್ನೊಳಗೆ ಹಾಡಾಗಿ ಹರಿದವಳೆ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ ಸರ್ ಪ್ಲೇ ಬ್ಯಾಕ್ ಸಿಂಗರ್ ಯಾವ ಯಾಕೆ ಸರ್ ಪ್ಲೇ ಬ್ಯಾಕ್ ಸಿಂಗರ್ ಯಾಕೆ ಸರ್ ಬ್ಯಾಕ್ ಇರಬೇಕು ಅಂತ ಒಂದ್ಸಲ ನಾನು ಹಿಂದೆ ಬಂದ್ಬಿಟ್ಟೆ ಸರ್ ಯು ಮೇಡ್ ಇಟ್ ಸಚ್ ಅ ಮೆಮೊರಬಲ್ ಸಾಂಗ್ ನಾನು ಇಷ್ಟು ವರ್ಷಗಳು ಎಷ್ಟೊಂದು ಫಿಲ್ಮ್ಸ್ ಮಾಡಿದ್ರು ಕೂಡ ಎಲ್ಲಿ ಹೋದ್ರು ಜನ ಇದ್ರ ಬಗ್ಗೆ ಕೇಳ್ತಾರೆ ಥ್ಯಾಂಕ್ ಯು ಫಾರ್ ದಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಟು ನಾಗ್ತಿಹಳ್ಳಿ ಸರ್ ಆಲ್ಮೋಸ್ಟ್ ಒಂದು 20 years ಆಗಿದೆ ಆಲ್ಮೋಸ್ಟ್ 20 ವರ್ಷಗಳಾಗಿದೆ ಇವತ್ತು ಆ ಹಾಡು ಎಲ್ಲ ಒಂದು ಕರ್ನಾಟಕದ ಎಲ್ಲ ಜನತೆ ಅದನ್ನು ಇಷ್ಟಪಡ್ತಾರೆ ಅಂದರೆ ಥ್ಯಾಂಕ್ಸ್ ಟು ಆ್ಯಂಡ್ ಯು ಆರ್ ಫಿನಾಮಿನಲ್ ಆ್ಯಕ್ಟಿಂಗ್ ಥ್ಯಾಂಕ್ ಯು ರಾಜೇಶ್ ಅಫ್ಕೋರ್ಸ್ ನಾವು ಹಂಸಲೇಖ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ ಮಧ್ಯದಲ್ಲಿ ಒಂದು ಕಡೆ ನೀವು ಪ್ಲೇ ಬ್ಯಾಕ್ ಸಿಂಗಿಂಗ್ ಮಾಡ್ತಾ ಇರ್ತೀರಾ ಯು ಕಂಟಿನ್ಯೂ ವಿತ್ ಟ್ರ್ಯಾಕ್ ಸಿಂಗಿಂಗ್ ಆಲ್ಸೋ ಸರ್ ಇದು ಒಂದು ಕಾನ್ಸ್ಟೆಂಟ್ ಸ್ಟ್ರಗಲ್ ಯಾಕೆಂದರೆ ಇಟ್ ವಾಸ್ ಅ ಗ್ರೋತ್ ಪ್ರೋಸೆಸ್ ಎಲ್ಲೆಲ್ಲಿ ನಾನು ಹಾಡಿದಂತಹ ಟ್ರ್ಯಾಕು ಆ ಸಂದರ್ಭಕ್ಕೆ ಆ ನಟನಿಗೆ ಆ ಚಿತ್ರಕ್ಕೆ ಇದು ಓಕೆ ಇದು ಸರಿಗಿದೆ ಇದನ್ನೇ ನಾವು ಬಳಸ್ಬೋದು ಅಂತ ಒಂದು ಇದ್ದಾಗ ಆ ಇದನ್ನು ನಾವು ಅವ್ರು ಯೂಸ್ ಮಾಡ್ಕೊಳ್ತಾ ಇದ್ರು ಇನ್ನು ಕೆಲವು ಒಂದು ಚಿತ್ರಗಳಲ್ಲಿ ಇನ್ನೂ ಸ್ವಲ್ಪ ಬೇಕು ಇನ್ನೂ ಒಂದು ಕೆಲಸ ಬೇಕು ಇನ್ನೂ ಸ್ವಲ್ಪ ಮೆಚ್ಯೂರಿಟಿ ಬೇಕು ಅಂತ ಇದ್ದಾಗ ಆವಾಗ ನಿಮ್ಮ ಸಿಸ್ಟರ್ ಅದ್ರ ಬಗ್ಗೆ ಒಂದ್ಸಲ ಬಹಳ ಚೆನ್ನಾಗಿ ಹೇಳ್ತಿದ್ರು ನಮ್ಮ ರಿಸರ್ಚ್ ಟೀಮ್ ಅವ್ರಿಗೆ ಕಂಪ್ಯೂಟರ್ ಅಲ್ಲಿ ರಾಜೇಶ್ ಅವ್ರು ಮೊದಲು ಹಾಡಿರ್ತಾರಂತೆ ಆ ವಯಸ್ಸಲ್ಲಿ ಆಗ ಇದು ಯಾವಾಗ ನಡೆದಿರೋದು ಇವ್ರ ವಾಯ್ಸ್ ಆ ವೇ ಫಾರ್ಮ್ ಅಲ್ಲಿ ಇರುತ್ತೆ ರಾಜೇಶ್ ಅವ್ರು ಹಾಡಿರೋದು ಇರುತ್ತೆ ಅಲ್ಲಿ ಕಂಪ್ಯೂಟರ್ ಹಿಂಗೆ ಹೋಗ್ತಾ ಇದೆ ಈಗ ಇನ್ನೊಬ್ರು ಗಾಯಕರು ಬಂದು ಅದು ಹಾಡ್ತಿರ್ಬೇಕಾದ್ರೆ ಇದು ಅಳಿಸ್ಕೊಂಡು ಹೋಗ್ತಾ ಇರುತ್ತೆ ಆ ಹೊಸ ಗಾಯಕರ ವೇವು ಅಲ್ಲಿ ಬರ್ತಾ ಇರುತ್ತಂತೆ ಆ ಟೈಮ್ ಅಲ್ಲಿ ಅವ್ರು ಫೀಲ್ ಮಾಡ್ತಿದ್ದು ಹೇಗೆ ಅಂತ ಎಸ್ ಎಸ್ ಅದನ್ನ ಎಕ್ಸಾಕ್ಟ್ಲಿ ಅದೇ ತರ ಮನೆಗೆ ಬಂದು ನನಗೆ ಎಕ್ಸ್ಪ್ಲೇನ್ ಮಾಡಿ ಬೇಜಾರು ಮಾಡ್ಕೊತ ಇದ್ರು ಕುಟಿ ನಾನು ಈ ಹಾಡನ್ನು ಎಷ್ಟು ಚೆನ್ನಾಗಿ ಹಾಡಿದ್ದೀನಿ ಎಷ್ಟು ಮನಸ್ಸು ಕೊಟ್ಟು ಹಾಡಿದ್ದೀನಿ ಆದ್ರೂ ಅದನ್ನು ರೀಟೈನ್ ಮಾಡ್ತಾ ಇಲ್ಲ ಮಿಕ್ಸ್ ಮಾಡಿಬಿಡ್ತಾರೆ ಐ ಫೀಲ್ ಸೋ ಬ್ಯಾಡ್ ಅದು ಅಳಿಸ್ತಾ ಬಂದರೆ ನನಗೆ ತುಂಬ ಬೇಜಾರಾಗುತ್ತೆ ಅಂತ ಯೂಸ್ ಟು ಫೀಲ್ ಮನೆಯಲ್ಲಿ ತುಂಬ ಬೇಜಾರು ಮಾಡ್ಕೊಂತೀರಿ ಇಂಟ್ರೆಸ್ಟ್ ಅಂದರೆ ಅವ್ರಿಗೆ ಇಮೋಷನಲಿ ಏನಾಗ್ತಿರ್ಬೋದು ನಾನು ಯೋಚನೆ ಮಾಡ್ತಾ ಇದ್ದೀನಿ ಒಂದು ಕಡೆ ಇವ್ರ ವಾಯ್ಸ್ ಇನ್ನೊಂದ್ ಕಡೆ ಅವ್ರ ಆರಾಧ್ಯ ದೈವ ಅವ್ರು ಇಷ್ಟಪಡುವಂತ ವ್ಯಕ್ತಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ವಾಯ್ಸ್ ಇದೆ ಅಲ್ಲಿ ಬಟ್ ಒಂದೊಂದ್ಸತಿ ಯೂಸ್ ಟು ಟೆಲ್ ಮೀ ಮುಂಚೆ ನಾನು ನಾಳೆ ಹೋಗಲ್ಲ ರೆಕಾರ್ಡಿಂಗ್ಗೆ ಏನೋ ಅಷ್ಟು ಮಟ್ಟಿಗೆ ಒಂದೊಂದ್ಸತಿ ಬೇಜಾರು ಆಗ್ತದೆ ದುಃಖ ಅನ್ನೋದು ನನ್ನ ವಾಯ್ಸ್ ಹೋಗ್ತಿದೆ ಅನ್ನೋದು ಆಕ್ಚುಲಿ ಈಗ ಇನ್ ರೆಟ್ರೋಸ್ಪೆಕ್ಟ್ ಥಿಂಕ್ ಮಾಡಬೇಕಾದ್ರೆ ಇಟ್ ಇಸ್ ನಾಟ್ ಬಿಕಾಸ್ ನನ್ನ ವಾಯ್ಸ್ ಹೋಗ್ತಾ ಇದೆ ಅನ್ನೋದಲ್ಲ ಬಟ್ ಅವ್ರು ಬಂದು ಅದನ್ನು ಹಾಡಬೇಕಾದ್ರೆ ಮೋಸ್ಟ್ಲಿ ಇದ್ರ ಮೋಸ್ಟ್ಲಿ ರೀಸನ್ ಇಸ್ ಆಬ್ವಿಯಸ್ ಯಾಕಂದರೆ ಅಂತ ಅಷ್ಟು ಚೆನ್ನಾಗಿ ಅವ್ರನ್ನ ಅದು ಆ ವಾಯ್ಸ್ ಡೆಪ್ತ್ ಇರ್ಬೋದು ಮತ್ತು ಎಕ್ಸ್ಪ್ರೆಷನ್ಸ್ ಇರ್ಬೋದು ಅದನ್ನು ಮಾಡ್ತಿದ್ರು ಒಂದು ಎಷ್ಟೋ ಸಲ ಅವರು ಇದಕ್ಕಿಂತ ನಾನೇನು ಹಾಡೋಕ್ಕಾಗಲ್ಲ ಇದೇ ಚೆನ್ನಾಗಿದೆ ಅಂತ ಇನ್ಕ್ಲೂಡಿಂಗ್ ನನಗೆ ಇನ್ಕ್ಲೂಡಿಂಗ್ ಯುವರ್ ಹೌದು ಎವರ್ ಗ್ರೀನ್ ಫಿಲಮ್ ಅಮೃತ ವರ್ಷಿಣಿ ಆ ಟ್ರ್ಯಾಕ್ ಎಲ್ಲ ಸಾಂಗ್ಸು ಟ್ರ್ಯಾಕ್ಸ್ ಹಾಡಿದ್ದೆ ನಾನು ಹೌದು ಅಲ್ಲೂ ಕೂಡ ದಿನೇಶ್ ಬಾಬು ಅವರು ನಾಗ್ತಿಹಳ್ಳಿ ಸರ್ ಥರನೇ ಇಲ್ಲ ನನಗೆ ಎಸ್ಪೆಷಲಿ ಈ ಸಾಂಗ್ಸ್ ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದು ನಿನ್ನ ಕಂಗಳ ಕಾಂತಿಗಳಿಂದಾನೆ ತಾನೇ ನೀವೂರೆಲ್ಲ ಹೊಂಬೆಳಕು ನೀನು ಹೆಜ್ಜೆಯ ಇಟ್ಟಲ್ಲೆಲ್ಲೆಲ್ಲಾನು ಕಾಲಡಿ ಹೂವಾಗಿ ಬರಬೇಕು ಭಲೆ ಭಲೆ ಈ ಸಾಂಗ್ ಅಲ್ಲ ಇನ್ಫ್ಯಾಕ್ಟ್ ಎಷ್ಟೋ ಸಲ ಅವರು ನಾನು ಅವರು ಕೇಳಿಬಿಟ್ಟು ನಾನು ಹಾಡಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟು ಹೋಗ್ಬಿಡ್ತಾ ಇದ್ರು ನಾನೇ ಹಾಡಿದ್ದೀನಿ ಅಂತ ಅದು ಅನುಕರಣ ಅಲ್ಲ ಸರ್ ಅದು ಒಂದು ಅವ್ರಿಗೆ ಅದಕ್ಕೆ ಜಸ್ಟ್ ಇವತ್ತಿಗೂ ಇಲ್ಲಿ ನಾನು ಈ ಪ್ರೋಗ್ರಾಮಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಮೂಲಭೂತ ಕಾರಣ ಅಫ್ಕೋರ್ಸ್ ರಾಜನಾಗೇಂದ್ರ ಸರ್ ಹಂಸಲೇಖ ಸರ್ ಪೇರೆಂಟ್ಸ್ ನಮ್ಮ ಎಲ್ಲ ಅದು ಒಂದು ಕಡೆ ಇದ್ರು ಮೇನ್ ಇಸ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮೇನ್ ಇಟ್ ಇಸ್
ದಟ್ ಇಸ್ ನನಗೆ ಆ ಸ್ಪಿರಿಟ್ ಆ ಒಂದು ಕಿಚ್ಚು ಅದು ಅವರ ಒಂದು ಇದರಿಂದ ಅನಿಸಿಕೆ. ಅದೇ ನಿಮ್ಮ ಮನೇಲಿ ಎರಡು ಡಾಲ್ ಇರ್ತಿದ್ದೆ, ಸಿಂಹದ್ದು ಒಂದು ದೊಡ್ಡ ಸಿಂಹ, ಒಂದು ಮರಿ ಸಿಂಹ. ದೊಡ್ಡ ಸಿಂಹಕ್ಕೆ ಎಸ್ ಪಿ ಬಿ ಅಂತ ಬರೆದು ನೇತಾಕಿದ್ರಂತೆ, ಈ ಪುಟಾಣಿ ಸಿಂಹಕ್ಕೆ ರಾಜೇಶ್ ಅಂತ ಬರೆದು ನೇತಾಕಿದ್ರು. ಬಾಲು ಸರ್ ನೋಡಿದ್ದಾರೆ? ಹೌದಾ. ಪ್ರಥಮ ಬಾರಿಗೆ ಬಾಲು ಅವರು ನಮ್ಮ ಮನೆಗೆ ಬಂದಾಗ ಒಂದು ದೊಡ್ಡ ಟೈಗರ್ ಮತ್ತು ಕಬ್ದು ಇತ್ತು, ಟೈಗರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆ್ಯಂಡ್ ರಾಜೇಶ್ ಕೃಷ್ಣ ಅಂತ. ರೈಟ್ ರಾಜೇಶ್, ನಾವು ಹಂಸಲೇಖ ಅವ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ, ಎವ್ರಿಡೇ ಅಲ್ಲಿ ಹೋಗಿ ಅಟೆಂಡೆನ್ಸ್ ಆಗ್ತೀರಿ, ಅಲ್ಲಿ ಆಗ್ತಿದ್ರಿ ಅಂತ. ಈ ಕಾಲೇಜ್ ಅಟೆಂಡೆನ್ಸ್ ಏನಾಗ್ತಿತ್ತು ಅವಾಗ? ಕಾಲೇಜ್ ಅಟೆಂಡೆನ್ಸ್ ಇರ್ತಾ ಇರಲಿಲ್ಲ. ಅವರು ಸೋ ಕೈಂಡ್ ಎನಫ್ ನನಗೆ ಒಂದು ಲೆಟರ್ ಬರೆದು ಕೊಟ್ಟರು. ಯಾರು? ಹಂಸಲೇಖ ಅವರು. ಮಾನ್ಯ ಪ್ರಾಧ್ಯಾಪಕರಿಗೆ, ನಿಮ್ಮ ಕಾಲೇಜಿಂದ ಒಂದು ಅದ್ಭುತವಾದ ಪ್ರತಿಭೆ ನಮ್ಮ ಕರ್ನಾಟಕಕ್ಕೆ ಸಿಗ್ತಾ ಇದೆ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ತುಂಬ ಗಂಭೀರವಾಗಿ ಹೇಳಿದರು. ಆದರೆ ಪ್ರಿನ್ಸಿಪಲ್ಲು, ನೀನು ಒಂದು ಅಲ್ಲಿರು ಇಲ್ಲಾಂದರೆ ಇಲ್ಲಿ ಅಂತ. ಓಕೆ. ಸೊ ನಾನು ಸರ್ ಜೊತೆ ಇರಬೇಕು ಅಂತ ಡಿಸೈಡ್ ಮಾಡಿ ಐ ಜಸ್ಟ್ ಕಂಟಿನ್ಯೂಡ್ ಅಷ್ಟು. ಓಕೆ ರೈಟ್. ಈ ಕಾಲೇಜ್ ಹಂಸಲೇಖ ಅವ್ರ ಕಾಲೇಜ್ ನೀವು ಬಂದಿದ್ದೀರಿ. ಸೊ ಹಂಸಲೇಖ ಅವ್ರು ನಿಮ್ಮ ಬಗ್ಗೆ ಏನು ಹೇಳಿದ್ರು ಕೇಳೋಣ. ರಾಜೇಶ್ ಹೇಗಿದೆಯಾ? ನೀನೇನು ಚೆನ್ನಾಗೇ ಇದೆಯಾ? ನಾವು ಕಂಡ ಗಾಯಕರಲ್ಲಿ ಅತ್ಯಂತ ಸ್ಫುರದ್ರೂಪಿ ಗಾಯಕ ಯಾರು ಅಂದರೆ ಅದು ನೀನೇ. ನಿನ್ನಷ್ಟು ಅಂದವಾಗಿ ನಾನಿದ್ದಿದ್ರೆ ಚಂದನವನದಲ್ಲಿ ಸೂಪರ್ ಸ್ಟಾರ್ ಆಗ್ತಾ ಇದ್ದೆ. ನೀನು ಮೊದಲನೇ ಸರಿ ನನ್ನ ನೋಡಿದಾಗ ನನಗನ್ನಿಸ್ತು, ಯಾರೋ ಒಬ್ಬ ಹೀರೋ ಬಂದಿದ್ದಾನಲ್ಲ, ಈ ಹೀರೋಗೆ ಯಾವ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ಬೋದಪ್ಪ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ನೀನು ಕೇಳಿದ್ರೆ ನಾನು ಹಾಡ್ತೀನಿ ಸಾರ್ ಅಂತಂದೆ. ನೀನು ಹಾಡಿದ ಮೊದಲನೇ ಟ್ರ್ಯಾಕ್, ಆ ಟ್ರ್ಯಾಕನ್ನು ಬಾಲು ಸಾರ್ ಫಸ್ಟ್ ಟೈಮ್ ಅವ್ರು ಹಾಡು ಬರ್ಕೊಳ್ಳೋವಾಗ ನಿನ್ನ ವಾಯ್ಸ್ ಕೇಳಿದ್ರು. ಅವ್ರು ಏನಾದರೂ ಗೊತ್ತಾ? ಎವರು ಗುರುಗಾರು ಬಿಡು, ಶ್ರುತಿಲ ಉಂಡಾಡು. ನಾನು ಬೆಳಿಗ್ಗೆ 6 ಗಂಟೆ ಕೆಲಸ ಶುರು ಮಾಡ್ತಿದ್ದೆ, ರಾತ್ರಿ 2 ಗಂಟೆಗೋ 3 ಗಂಟೆ ಕೆಲಸ ಮುಗಿಸ್ತಿದ್ದೆ. ನೀನು ಪಾಪ ಒಂದು ಚೂರು ಎದುರಾಡದೆ ನನ್ನ ಜೊತೆಲಿರ್ತಿದ್ದೆ. ನೀನು ಮಾರನೇ ದಿವಸ ಕಾಲೇಜ್ಗೆ ಹೋಗಬೇಕಾಗಿರೋದು, ಓದಬೇಕಾಗಿರೋದು, ಇವ್ಯಾವುದು ನನ್ನ ಹತ್ರ ಹೇಳ್ಕೊಳ್ಳೋದು ಪಾಪ ಒದ್ದಾಡ್ತಾ ಇದ್ದೆ. ನೀನು ನಮ್ಮ ಗರಡಿಯಲ್ಲಿ ಬೆಳೆದೆ ಅನ್ನೋದೊಂದು ಹೆಗ್ಗಳಿಕೆ ನಮಗೆ. ಆದರೆ ನಿನ್ನ ಗರಡಿಯಲ್ಲಿ 100 ಪ್ರತಿಭೆಗಳು ಹೊರಗಡೆ ಬರ್ತಾ ಇದ್ದಾವೆ. ನಾನು ಗುರು, ನೀನು ಶಿಷ್ಯ. ಆದರೆ ಇವಾಗ ನೀನು ಗುರು, ನಿನ್ನ ಹತ್ರ ಎಷ್ಟೋ ಜನ ಶಿಷ್ಯಂದರು. ನನಗೆ ತುಂಬ ದುಃಖ ಕೊಡೋದೇನು ಅಂದರೆ, 100,000 ಹಾಡುಗಳನ್ನು ಟ್ರ್ಯಾಕ್ಗಳಲ್ಲಿ ಹಾಡಿದ್ದೆ ನೀನು. ಅಷ್ಟೂ ಹಾಡುಗಳ ಅವಕಾಶಗಳು ನಿನಗೇ ಬಂದಿದ್ದರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ಸ್ಕೊಂಡಿದ್ದೀನಿ. ಅದು ನಿನಗೂ ಗೊತ್ತಿದೆ. ನಾನು ಮತ್ತೆ ಬರ್ತಾ ಇದ್ದೀನಿ, ನಾನು ನಿನ್ನ ಕೈಯಲ್ಲಿ ಹಾಡಿಸ್ತೀನಿ. ಮತ್ತೆ ಇಡೀ ಭಾರತ ನಮ್ಮಿಬ್ಬರ ಕಡೆ ತಿರುಗಿ ನೋಡೋ ಥರ ಮಾಡ್ತೀನಿ. ಆಲ್ ದ ಬೆಸ್ಟ್. ರೈಟ್. ನನಗೆ ಇದಕ್ಕಿಂತ ಒಂದು ಪ್ರಶಸ್ತಿ ಇಲ್ಲ ಸರ್. ಇದು ನನ್ನ ನಿಜವಾದ ನನಗೆ ನನಗೆ ಕೊಟ್ಟಂಥ ಪ್ರಶಸ್ತಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ನಮ್ಮ ನೋಡಿ, ಈಗ ಮೇಲ್ ಸಿಂಗರ್ ಒಬ್ಬರು ಬಂದಿದ್ದಾರೆ, ಒಬ್ಬರು ಸಾಹಿತಿ ಸಿಕ್ಕಿದ್ರು, ಮ್ಯೂಸಿಕ್ ಡೈರೆಕ್ಟರ್ ಮಾತಾಡಿದರು, ಒಂದು ಫೀಮೇಲ್ ಸಿಂಗರ್ ಇಲ್ಲದ್ರೆ ಹೆಂಗೆ ಸರ್? ಸೊ ಒಬ್ಬರು ನಮ್ಮ ಫ್ರೆಂಡ್ ಬಂದಿದ್ದಾರೆ ನಿಮ್ಮನ್ನು ವಿಶ್ ಮಾಡೋಕ್ಕೆ. ರಸ್, ಪ್ಲೀಸ್ ವೆಲ್ಕಮ್. ಯಾರು ಅಂತ ಎಲ್ಲಿ ಇಡೀ ತೆಗ್ದ ನಿಮ್ಗೆ ಗೊತ್ತಾಗುತ್ತೆ. ಪ್ಲೀಸ್. ವಸಂತ, ವಸಂತ, ವಂಡರ್ಫುಲ್ ವಸಂತ, 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 ಬ್ಯೂಟಿಫುಲ್ ವಸಂತ, ತನ್ನ ತನ್ನಂತಾನೆ, ತನ್ನ ತನ್ನಂತಾನೆ, ಬಂತು ಬಂತು ಚಿಗುರು, ಬಾಳ ಹಬ್ಬು ಚಿಗುರು, ಹಸಿರಿಗೆ ಹಸಿರು ನಿಶಾನೆ. ಸೋ ಸ್ವೀಟ್. ಇದು ನನ್ನ ಫಸ್ಟ್ ಸಾಂಗ್ ಅಂಡ್ ದಟ್ ವಾಸ್ ವಿತ್ ರಾಜೇಶ್ ಜಿ. ವೆರಿ ಸ್ಪೆಷಲ್ ಸಾಂಗ್, ಅದಕ್ಕೆ ಅದೇ ಹಾಡು. ಓ ಸೋ ಸ್ವೀಟ್, ಸೋ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ನಾನು ಮ್ಯೂಸಿಕ್ ಎಂಜಾಯ್ ಮಾಡಿದಾಗಿಂದ ಐ ವಾಸ್ ಲಿಸ್ನಿಂಗ್ ಟು ಹಿಸ್ ಸಾಂಗ್, ಆ್ಯಂಡ್ ನಾನು ಅಂದ್ಕೊಂಡೇ ಇರಲಿಲ್ಲ ಅವ್ರ ಜೊತೆ ಹಾಡ್ತೀನಿ ಅಂತ. ಆ್ಯಂಡ್ ಅವ್ರು ಹಾಡೋದು ನಾನು ನೋಡಿ ಐ ವಾಸ್ ಥ್ರಿಲ್ಡ್, ಬಿಕಾಸ್ ಎವ್ರಿ ಸ್ಮಾಲ್ ಲಿರಿಕ್, ಏನೇನು ಇಂಟ್ರಿಕಸೀಸ್ ಇದೆ, ಎಷ್ಟು ಚೆನ್ನಾಗಿ ಅವರು ಹಾಡೋರು ಅಂದರೆ ನಾನು ಯಾವಾಗ ಈ ಥರ ಹಾಡೋದು ಅಂತ ಅನ್ಕೋತಾ ಇದ್ದೆ. ಸೊ ಹೀ ಇಸ್ ಬೀನ್ ಅನ್ ಇನ್ಸ್ಪಿರೇಷನ್, ಅಂಡ್ ಐ ಆಮ್ ಶೋರ್ ಈಸ್ ಅನ್ ಇನ್ಸ್ಪಿರೇಷನ್ ಟು ಮೆನಿ ಆಫ್ ದ ಸಿಂಗರ್ಸ್. ಅದನ್ನ ಹಂಸಲೇಖ ಅವರು ಮೇಡಮ್, ಪ್ರೋಗ್ರಾಮ್ ಫುಲ್ ಬರೀ ಸೋಲೋನೇ ಹಾಡ್ಬಿಡಿದ್ವಿ ಮೇಡಮ್, ಒಂದು ಡುಯೆಟ್ ಬೇಕು ಮೇಡಮ್. ಖಂಡಿತ. ಉಸಿರಾಗುವೆ, ಉಸಿರಾಗುವೆ ಹೇಳೋಣ. ಎಸ್. ಸಕ್ಕರೆ ಹಾಕಲು ಇನಿಯ ಬರುತ್ತಿಲ್ಲ, ಕತ್ತಲ ರಾತ್ರಿಯ ಮರೆಸೋ ಚಂದಿರ ನೀ
ಜನುಮದಿನಕ್ಕೆ ಸಾವಿನ ಭಾವನೆ ಯಾರು ಉಸಿರಾಗಿಲ್ಲ ಉಸಿರಾಗುವೆ ಸಾರಿಣಿ ನನ್ನ ಎದೆಗೆ ಅಪರಾಜಿತೆ ನನ್ನ ಮನಕ್ಕೆ ಅಧಿದೇವತೆಯಾದೆ ನೀ ನನ್ನ ಸ್ನೇಹಕ್ಕೆ ಸಿರಿ ಸ್ನೇಹಕ್ಕೆ ನಿನ್ನ ಕಾಲ ಕಸವಾದ ನಾನು ಸೇರಿಸಿದೆ ಕಣ್ಣೊಳಗೆ ನೀನು ಕಣ್ಣೀರ ಹನಿಗೆ ನಾನೇ ಹೊಣೆಗಾರನು ಉಸಿರಾಗುವೆ ಉಸಿರಾಗುವೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಟ್ ಇಸ್ ಫ್ಯಾಬ್ಯುಲಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಅನಿಲ್ I'm talking to the one and the only melody king Rajesh Krishna right ondu maatu hamsalekh avaru helidru itara nan guru neen shishya but iga neen guru nim jothe ishtondu shishyar idarante probably I think avaru refer maartaradu nimma ee sarigamappa journey irbo nanu anustade yakandre sarigamappa 11 season alli almost 8 season nimu ond bhagavagidri aa sarigamappa team inda nimu ond tribute ide nodi ಸಕಲ ಕನ್ನಡಿಗರ ನೆಚ್ಚಿನ ಕಾರ್ಯಕ್ರಮ ಜಿ ಕನ್ನಡ ವಾಹಿನಿಯ ಹೆಮ್ಮೆಯ ಕೊಡುಗೆ ಸರಿಗಮಪಗೆ ಸ್ವಾಗತ ಸ್ವಾಗತ ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ನನುವು ಮನವು ಇದೆ ಸಾಫ್ಟ್ನೆಸ್ ಹೈ ನೋಟ್ ಅಲ್ಲಿ ಹಾಡು ಚಳಿಯಲಿ ಸೋತಿದೆ ನನ್ನೀತನುವು ನನ್ನೀತನುವು ವೆರಿ ನೈಸ್ ಒನ್ ಪರ್ಫಾರ್ಮೆನ್ಸ್ ಇಸ್ ಮೇಡ್ ಅಪ್ ಫಾರ್ ಆಲ್ ದ ತ್ರೀ ಪರ್ಫಾರ್ಮೆನ್ಸಸ್ ಫ್ರಮ್ ಮೈ ಟೀಮ್ ನಗು 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 ಈ ಒಂದು ವೇದಿಕೆ ಏನಿದೆ ಇದರಿಂದ ಸಾಕಷ್ಟು ಟ್ರೈನಿಂಗ್ ಆಗ್ತಾ ಇದೆ ಸಾಕಷ್ಟು ತಿಳುವಳಿಕೆ ನಮಗೂ ಸಿಗ್ತಾ ಇದೆ ಸೊ ಹಾಗಾಗಿ ಇಟ್ ಇಸ್ ಬೀನ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಇಟ್ಸ್ ಆಲ್ವೇಸ್ ಅ ಪ್ಲೆಷರ್ ಟು ಸೀ ಕಿಡ್ಸ್ ಸಿಂಗ್ ಪರ್ಫಾರ್ಮ್ ಅಂಡ್ ಯು ನೋ ವಿನ್ ಅಂಡ್ ಲರ್ನ್ ಈ ಥರ ನಿಮಗೆ ಕಲೆ ಇತ್ತು ಅದನ್ನು ನೀವು ಮುಂದುವರಿಸೋದು ಮುಂದಿನ ಪೀಳಿಗೆನ ಈ ಥರ ಪ್ರೋತ್ಸಾಹ ಮಾಡೋದು ಭಾಳ ಖುಷಿ ಆಗುತ್ತೆ ಐ ತಿಂಕ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಕಂಗ್ರಾಚುಲೇಷನ್ ಮೊದಲನೇ ಸೀಸನ್ ಗೆದ್ದವರು ಎರಡನೇ ಸೀಸನ್ ಗೆದ್ದವರೆಲ್ಲ ನೆನಪಿದಾರ ನಿಮಗೆ ಒಂದು ಕೆಲವು ಸ್ಪರ್ಧಿಗಳು ಜ್ಞಾಪಕ ಇದ್ದಾರೆ ನನಗೆ ಅಂದರೆ ಒಂದು ವಾಯ್ಸ್ ಕೇಳಿಸ್ತೀವಿ ಯಾರು ಅಂತ ನಿಮ್ಗೆ ಏನಾರು ಗುರುತು ಆತ ನೋಡಿ ವಾಯ್ಸ್ ಪ್ಲೀಸ್ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರಿಯೇ ಒಲಿದೊಲಿದು ಚಿನ್ಮಯ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ಚಿನ್ಮಯ ನೂರು ಜನ್ಮಕ್ಕೂ ಚಿನ್ಮಯ ವೆಲ್ಕಮ್ ಟು ದಿ ಶೋ ಲೆಸನ್ಸ್ ಆಫ್ ಟ್ರೈನ್ ಅಜಯ್ ಹಲೋ 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 ಹೌ ಯು ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್ ಎಲ್ಲ ಶ್ರೇಷ್ಠ ಶಿಷ್ಯರು ಜೊತೆಗಿದ್ದಾರೆ ಮೈ ಗಾಡ್ ರಿಯಲಿ ರಿಯಲಿ ಟಚಿಂಗ್ ರಾಜೇಶ್ ಕೃಷ್ಣನ್ ಹಾಡುಗಳನ್ನ ನಮ್ಗೆ ನೆನಪಿಸಿ ಒಂದೊಂದೇ ಬಚ್ಚಿಟ್ಟ ಮಾತು
ಒಂದೊಂದಾಗಿ ಕೂಡಿಟ್ಟ ಕವನ ನನ್ನಿಂದ ನಾ ದೂರ ನಿಂತು ನಾ ಕಂಡೆ ಮಾತಾಡೋ ಮೌನ ಸೋಲುವುದು ಹೃದಯ ಹೀಗೇಕೆ ತಿಳಿ ತಿಳಿದು ನಗುವೆ ನೀನೇಕೆ ಮಾತಾಡು ಓ ಮೌನ ಮಾತಾಡು ಒಂದೊಂದೇ ಬಚ್ಚಿಟ್ಟ ಮಾತು ಒಂದೊಂದಾಗಿ ಕೂಡಿಟ್ಟ ಕವನ ನನ್ನಿಂದ ನಾ ದೂರ ನಿಂದು ನಾ ಕಂಡೆ ಮಾತಾಡೋ ಮೌನ ನಾಳೆಯ ಮೊಹಮ್ಮದ್ ರಫಿ, ಮುಖೇಶ್, ಎಸ್ ಪಿ ಬಾಲ್ ಸುಬ್ರಹ್ಮಣ್ಯಂ ಎಲ್ಲರೂ, ಇವರಲ್ಲೇ ಯಾರೊಬ್ಬ ಲತಾ ಮಂಗೇಶ್ಕರ್ ಎಲ್ಲರೂ ಇಲ್ಲೇ ಇರ್ತಾರೆ. ವಾಟ್ ಇಸ್ ಯೋರ್ ಅಡ್ವೈಸ್ ಇವರಿಗೆಲ್ಲ, ಈ ಯಂಗ್ಸ್ಟರ್ಸ್ಗೆ, ಯಂಗರ್ ಸಿಂಗರ್ಸ್ಗೆ, ನಿಮ್ಮ ಥರ ಆಗಬೇಕು ಅಂತ ಆಸೆ ಪಡೋರಿಗೆ? ನನ್ನ ಥರ ಅಲ್ಲ, ನನಗಿಂತ 10-100 ಬೆಳಗಲಿ ಇವರೆಲ್ಲರೂ, ಅದೇ ನನಗೆ. ಏಕೆಂದರೆ ನನಗೆ ಒಂದೊಂದು ಮುತ್ತು ಕಾಣಿಸ್ತಾ ಇದೆ. ಎವ್ರಿ ಒನ್, ಚಿನ್ಮಯ ಇರ್ಬೋದು, ಮನೋಜ್, ಮಾಜೇ, ಅಶ್ವಿನ್, ಓಹಿಲಾ, ಕಾವ್ಯ, ಸುಪ್ರಿಯಾ, ಆಫ್ ಕೋರ್ಸ್ ದ ಲೇಟೆಸ್ಟ್ ಸೆನ್ಸೇಷನ್ ಈಗ ನಿಹಾರಿಕಾ,
I mean, all of them are super talents. Yes. Superb. I just pray to God that ellarigu they really, really shine in the field of music. Yes. All of them. Right on. Thank you, thank you, thank you so much. I'm talking to the one and the only melody king, Rajesh Krishna. Rajesh sir, namma idi industry avaru nimbage yenu helidare annodu namma weekend tent nimu hela kaayta ide nimma silver jubilee na celebrate madana anta nodi. Hi Rajesh. Hi Rajesh sir. Hi Raju anne. Hi. ಅವರ ಗ್ರೇಟ್ನೆಸ್ ಏನಂತಂದರೆ 2004 ಅಲ್ಲಿ ನಾನೊಬ್ಬ ಮೊದಲನೇ ಸಿನಿಮಾ ಒಂದು ಚಿಕ್ಕ ಸಿನಿಮಾ ಮಾಡಿದ್ದೆ. ಅಲ್ಲಿ ರಾಜೇಶ್ ಸರ್ ಬಂದು ಹಿ ವಾಸ್ ಅ ಸೂಪರ್ ಸ್ಟಾರ್ ಅಂದರೆ ಸಿಂಗರ್ಸಲ್ಲಿ ಅವರು ಡೇಟೇ ಸಿಗ್ತಿರಲಿಲ್ಲ. ನನ್ನ ಮೊದಲನೇ ಸಿನಿಮಾದಲ್ಲಿ ಎರಡು ಸಾಂಗ್ ಹಾಡಿದರು ರಾಜೇಶ್ ಸರ್. ಅದೇ ಪ್ಯಾಷನ್ ಮೊನ್ನೆ ನಮ್ಮ ಸ್ಟುಡಿಯೋದಲ್ಲಿ ಹಾಡಿದ್ವಿ ಒಂದು ಸಾಂಗ್ ರಿಕ್ಕಿಗೆ, ಅದೇ ಪ್ಯಾಷನ್ ಇವತ್ತಿಗೂ ರಾಜೇಶ್ ಸರಲ್ಲಿ ನೋಡಿದ್ದೀನಿ. ನನಗೆ ಒಂದು ತುಂಬ ಹೆಮ್ಮೆ ಇದೆ, ಲೆಜೆಂಡರಿ ಸಿಂಗರ್ ರಾಜೇಶ್ ಕೃಷ್ಣನ್ ಆಸ್ ಮೈ ಫ್ರೆಂಡ್. ನೀವು ಸ್ವಯಂ ಶಿಲ್ಪಿ ಅಂತ ಹೇಳ್ಬೋದು, ನಿಮ್ಮ ನೀವೇ ಕೆತ್ತಿ ತಿದ್ದಿ ಒಂದು ರೂಪಕ್ಕೆ ತಂದಂತಹ ಗಾಯಕ. ಹೀ ಈಸ್ ಅ ಗ್ರೋನ್ ಅಪ್ ಚೈಲ್ಡ್, ಅಂದರೆ ಒಂದು ಚಿಕ್ಕ ಮಗುನ ನೋಡಿದ್ದೀನಿ ಅವರಲ್ಲಿ. ಏನಾದರೂ ಒಂದು ಹೊಸ ಪ್ರಯೋಗ ಮಾಡಬೇಕು ಅಂದಾಗ ನನಗೆ ಫಸ್ಟ್ ಒಳ್ಳೆಯದು ಇದು ರಾಜೇಶ್ ಕೃಷ್ಣನ್ ಕೈಲಿ ಹಾರಿಸ್ಬೇಕು. ಉಸಿರೆ 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 ಅನ್ನೋ ಹಾಡು ಅಷ್ಟು ಪ್ರೀತಿಯಿಂದ ಜನರ ಮನಸ್ಸು ಒಳಗಡೆ ಹೋಗಿದೆ ಅಂದರೆ ಬಿಕಾಸ್ ಆಫ್ ರಾಜೇಶ್ ಅಲ್ಲಿ. ಇವನಿಗೆ ಎಂಥೂಸಿಯಾಸಮ್ ಜಾಸ್ತಿ, ಏನು ಸಾಂಗ್ ಕೊಟ್ಟರು ಬರೀ ಇಂಪ್ರೂವೈಸೇಷನ್ ಬಗ್ಗೆನೇ ಸಿಕ್ಕಾವಡೆ ತಲೆ ಕೆಡಿಸ್ಕೊಳೋ, ಅದೇ ಅವನ್ನ ಇವತ್ತಿನ ಈ ಎತ್ತರಕ್ಕೆ ತಂದು ನಿಲ್ಸಿದ್ರು ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗಿ. ವರ್ಲ್ಡ್ ವೈಡ್ ಇನ್ನಷ್ಟು ಒಂದು ದೊಡ್ಡ ಸೂಪರ್ ಹಿಟ್ ಸಾಂಗ್ ನನಗೆ ಸಿಗಲಿ, ಅದು ಒಂದು ವರ್ಲ್ಡ್ ಫೇಮಸ್ ಆಗಲಿ, ಇನ್ನೂ ಗ್ರೋತ್ ಹಂಗೆ ಹೋಗಲಿ ಅಂತ ನಾನು ಶ್ರೀ ಸಾಹೇಬ್ ಕೇಳ್ಕೊತೀನಿ. ಮುಂದೆ ನೀವೇನೇನು ಅಚೀವ್ಮೆಂಟ್ಸ್ ಮಾಡ್ತಿರೋ ಅದಕ್ಕೆಲ್ಲ ನನ್ನ ಕಡೆಯಿಂದ. ಅವ್ರ ವಾಯ್ಸ್ ಈಗಲೂ ಹಂಗೆ ಕಂಚಿನ ಕಂಠ, ಆ ಕಂಚಿನ ಕಂಠ ನಮ್ಮ ಕನ್ನಡದವ್ರಿಗೆ ಇನ್ನೂ ಜಾಸ್ತಿ ಜಾಸ್ತಿ ರೀಚ್ ಆಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಎಸ್, ನಿಮ್ಮ ಪ್ರತಿಕ್ರಿಯೆ? ನಿಜವಾಗ್ಲೂ ಐ ಹ್ಯಾವ್ ನೋ ವರ್ಡ್ಸ್ ರಮೇಶ್. ಅಂದರೆ ನಿಜವಾಗ್ಲೂ ಈ ಇಷ್ಟು, ಐ ಮೀನ್ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್ ಟು ದಿಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಆಲ್ ಆಫ್ ದಮ್, ಎಸ್ಪೆಷಲಿ ರಾಜೇಶ್ ಅಯನ್ ಮನೋಹರ್ ಸರ್ ಕೂಡ. ಯಾಕಂದರೆ ಹೆಚ್ಚಿನ ಗೀತೆಗಳನ್ನು ನಾನು ಹಾಡಿರುವಂಥ ಸಂಗೀತ ನಿರ್ದೇಶಕರಲ್ಲಿ ಅವರಿಬ್ಬರು ಇದ್ದಾರೆ. ಅಲಾಂಗ್ ವಿತ್ ಜರ್ನಿ ಆಫ್ ಮ್ಯೂಸಿಕ್ ಬಿನ್ ಅ ಜರ್ನಿ ಆಫ್ ಫ್ರೆಂಡ್ಶಿಪ್. ಸೊ ಥ್ಯಾಂಕ್ಸ್ ಟು ಆಲ್ ಆಫ್ ದಮ್. ಲವ್ಲಿ ಅಪಿಯರ್ಡ್. ರೈಟ್ ರಾಜ್ ಅವರೇ, ನಮ್ಮ ಪ್ರೋಗ್ರಾಮಿನ ಕೊನೆ ಹಂತಕ್ಕೆ ಬಂದಿದ್ದೀವಿ. ನಿಮ್ಗೆ ಗೊತ್ತಿರೋ ಕೊನೆ ಹಂತ ಇರೋದು, ನೀವು ಯಾರಿಗಾರು ಸಾರಿ ಹೇಳಬೇಕು ಅಂದರೆ, ಥ್ಯಾಂಕ್ ಯು ಹೇಳಬೇಕು ಅಂದರೆ, ಏನಾದ್ರು ಕನ್ಫ್ಯೂಷನ್ ಇದ್ದರೆ ಈ ವೇದಿಕೆ ನಿಮ್ಮದು. ದಟ್ ಕ್ಯಾಮ್ರಾ ಕ್ಲೋಸ್ ಅಪ್ ಇಸ್ ಆನ್ ಯು. ಖಂಡಿತವಾಗ್ಲೂ ಸಾರಿ ಅಂತ ಹೇಳೋದು ಹೇಗೆ ಅಂತ ಹೇಳಿದ್ರೆ, ಮಧ್ಯದಲ್ಲಿ ಕಾರಣಾಂತಗಳಿಂದ ಕೆಲವೊಂದು ಹಾಡುಗಳು ಮಿಸ್ ಆಗುವಂತ ಸಂದರ್ಭಗಳು ಬಂತು. ಬಿಕಾಸ್ ಆಫ್ ಸಮ್ ಸ್ಟ್ರೆಸ್, ಪರ್ಸನಲ್ ಸ್ಟ್ರೆಸ್ ಅದಲ್ಲ. ಸೊ ಹಾಗಾಗಿ ನಾನೇ ಹಾಡಬೇಕು ಅಂತ ಇಷ್ಟಪಟ್ಟಿದ್ದು, ಪಟ್ಟು ಹಾಡಿಸ್ಬೇಕು ಅಂತ ಇದ್ದಂತಹ ಸಂಗೀತ ನಿರ್ದೇಶಕರಿರ್ಬೋದು ಅಥವಾ ನಿರ್ದೇಶಕರಿರ್ಬೋದು, ನಟರಿರ್ಬೋದು, ನನ್ನ ಗೆಳೆಯರಿರ್ಬೋದು, ಇಫ್ ಐ ಮಿಸ್ಡ್ ಸಿಂಗಿಂಗ್ ದೋಸ್ ಸಾಂಗ್ಸ್ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಸೊ ಅದೊಂದು. ಆ್ಯಂಡ್ ಥ್ಯಾಂಕ್ಸ್ ಕೋಟಿ ಕೋಟಿ ಕನ್ನಡಿಗರು, ಕನ್ನಡದ ಅಭಿಮಾನಿಗಳು, ಏಕೆಂದರೆ ಅವರು ನನ್ನನ್ನು ಇಷ್ಟಪಟ್ಟು ನನ್ನನ್ನು ಬೆಳೆಸಿದ್ದಾರೆ. ಸೊ ಅವರಿಗೆ ಕೋಟಿ 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 ಅಭಿನಂದನೆಗಳು. ಆ್ಯಂಡ್ ಅದೇ ರೀತಿ ಈ ಕಾರ್ಯಕ್ರಮ, ನೀವು, ಈ ಜೀ ಕನ್ನಡ ವಾಹಿನಿ ಏನಿದೆ, ಯಾಕೆಂದರೆ ಇದು ನನಗೆ ಒಂದು ಐಡೆಂಟಿಟಿಯನ್ನು ಕೊಟ್ಟಿದೆ. ಆ್ಯಕ್ಚುಲಿ ಆ್ಯಸ್ ರಾಜೇಶ್ ಕೃಷ್ಣನ್, ಈ ಥ್ರೂ ದಿಸ್ ಪ್ರಾಡಕ್ಟ್ ಆಫ್ ಈ ಮ್ಯೂಸಿಕಲ್ ಪ್ರೋಗ್ರಾಮ್ ಏನಿದೆ ಇದ್ರ ಮೂಲಕ, ಮತ್ತು ಜೊತೆಗೆ ಹಲವಾರು ಸಂಗೀತದ ಕಾರ್ಯಕ್ರಮಗಳು ಏನು ಇವರು ಹಮ್ಮಿಕೊಂಡು ಮಾಡಿದ್ರು, ಅವರಿಗೆ ದೊಡ್ಡ ಥ್ಯಾಂಕ್ಸು. ಆ್ಯಂಡ್ ನನ್ನನ್ನು ಬೆಳೆಸಿದಂತಹ ಎಲ್ಲ ಸೋರ್ಸಸ್ ಆಫ್ ಎನರ್ಜಿ ಜನಗಳು ಎಲ್ರಿಗೂ ನನ್ನ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ರೈಟ್, ಹುಟ್ಟಿನಿಂದ ಇವತ್ತಿನವರೆಗೂ ಫುಲ್ ಜರ್ನಿನ ಮೆಲುಕು ಹಾಕಿದ್ದೀವಿ. ಓವರ್ಆಲ್ ನಿಮ್ಮ ಜೀವನ ಹೇಗಿದೆ ಅನ್ಸುತ್ತೆ ನಿಮಗೆ? ಹೌಸ್ ಯುವರ್ ಲೈಫ್? ಪ್ರೊಫೆಷ್ನಲಿ ಅಫ್ಕೋರ್ಸ್ ಚೆನ್ನಾಗಿದ್ದಿದೆ. ಸೊ ಪರ್ಸ್ನಲಿ ನಾಟ್ ಸೊ ಓಕೆ, ಬಟ್ ಪ್ರೊಫೆಷ್ನಲಿ ಡೆಫಿನೆಟ್ಲಿ ಗ್ರೇಟ್ ಜರ್ನಿ. ನನ್ನ ಸಂಗೀತ ಮತ್ತು ನನ್ನ ಸಂಗೀತವನ್ನು ಇಷ್ಟಪಟ್ಟದಂತಹ ಎಲ್ಲ ಸಂಗೀತದ ಅಭಿಮಾನಿಗಳಿಗೆ
ಬೆಳಿಗ್ಗೆ ಥ್ಯಾಂಕ್ಸ್. ಅವರು ನನ್ನನ್ನು ಉಳಿಸಿದ್ದಾರೆ, ನನ್ನ ಸಂಗೀತ ನನ್ನನ್ನು ಕಾಪಾಡ್ತದೆ. ಈಗ ನಾವು ಹೇಗೆ ಎಸ್ ಪಿ ಸರ್ ಬಗ್ಗೆ ಮತ್ತು ಯೇಸುದಾಸರ್ ಬಗ್ಗೆ ಎಲ್ಲ ನಾವು ಹೇಗೆ ಮಾತಾಡ್ತೀವೋ ಅದೇ ರೀತಿ ದೇವರು ನನಗೆ ಶಕ್ತಿ ಕೊಟ್ಟು ಇನ್ನೂ ಎಷ್ಟು ವರ್ಷಗಳಾಗತ್ತೋ ಅಷ್ಟು ವರ್ಷಗಳು ಆ್ಯಸ್ ಎ ಸಿಂಗರ್, ಆ್ಯಸ್ ಎ ಈ ಥರ ಮಕ್ಕಳು ಹಾಡಬೇಕಾದ್ರೆ ಏನೋ ನಮ್ಮ ಕೈಲಾದಷ್ಟು ಒಂದು ಒಂದು ಗ್ರೂಮಿಂಗ್ ಇರ್ಬೋದು ಅಥವಾ ಒಂದು ಸಜೆಷನ್ಸ್ ಕೊಡೋವಂಥ ರೀತಿಯಲ್ಲಿ ದೇವ್ರು ನನಗೆ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೇನೆ. ಖಂಡಿತ ಅಲ್ಲ, ಅದೆಲ್ಲೂ ಹಾಗೇ ಆಗುತ್ತೆ. ರಾಯಶ್ರೀ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕುಕೀಸ್ ಪಾರ್ಟ್ನರ್ ಯೂನಿಬಿಕ್ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಕ್ಯಾಂಪ್ ನಿಮಗೆ. ಯೂನಿಬಿಕ್ ಅವರ ಬಿಕಿಲಿಷಿಯಸ್ ಕುಕೀಸ್ ನಿಮಗೋಸ್ಕರ. ಆ್ಯಂಡ್ ನಮ್ಮ ವೀಕೆಂಡ್ ವಿತ್ ರಮೇಶ್ ತಂಡದ ಪರವಾಗಿ ಈ ಉಡುಗೊರೆ ನಿಮಗಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಸ್ ರಾಜೇಶ್, ನೀವು ಬಂದು ಈ ಮೇಡ್ ದಿಸ್ ಡೇ ವೆರಿ ವೆರಿ ಸ್ಪೆಷಲ್, ಭಾಳ ಭಾಳ ಖುಷಿ ಆಗ್ತಿದೆ. ಆ್ಯಂಡ್ ನಮ್ಮ ಈ ವಾಲ್ ಆಫ್ ಫೇಮ್ ನಿಮ್ಮ ಫ್ಯಾಮಿಲಿ ಫೋಟೋಗೆ ಕಾಯ್ತಾ ಇದೆ, ಹಾಗಾಗಿ ಫ್ಯಾಮಿಲಿ ಅವರು ಎಲ್ಲರೂ ಬರಬೇಕು. ರಾಜೇಶ್ ಜೊತೆ ಈ ಕ್ಷಣವನ್ನು ಸೆರೆ ಹಿಡಿಬೇಕು ಅನ್ನೋದು ನಮ್ಮ ಆಸೆ. ಪ್ಲೀಸ್ ಕಮ್. ನಮ್ಮ ಇವತ್ತಿನ ಸಾಧಕರು ರಾಜೇಶ್ ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ರು, ನನ್ನ ಯಶಸ್ಸಿಗೆ ಕಾರಣ ಇವರೆಲ್ಲರೂ, ನಮ್ಮ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ನನ್ನ ಟೀಚರ್ಸ್ ಅಂತ ಅವರೆಲ್ಲರೂ ಒಂದೇ ಫೋಟೋ ಫ್ರೇಮಲ್ಲಿ ನಮಗೆ ಸಿಕ್ಕಿದ್ದಾರೆ. ಈ ಫೋಟೋ ಫ್ರೇಮ್ಸ್ ಇರುತ್ತೆ ಆಸ್ ಯೂಶುವಲ್ ನಮ್ಮ ವಾಲ್ ಆಫ್ ಫೇಮ್ಗೆ. ಯಶಸ್ಸು ಯಾರೋ ಒಬ್ಬರ ಸೋತಲ್ಲ, ಯಾರು ಅವಿರತ ಶ್ರಮ ಪಟ್ಟು ಹಾಗಲೂ ರಾತ್ರಿ ಕನಸಿನ ಬೆನ್ನು ಹತ್ತುತ್ತಾರೋ ಅವರಿಗೆ ಯಶಸ್ಸು ಅವರ ವಶ ಆಗುತ್ತೆ. ಇಂಥದ್ದೇ ಒಬ್ಬ ಸಾಧಕರು ಮತ್ತೆ ಮುಂದಿನ ವೀಕೆಂಡಲ್ಲಿ ಈ ಸಾಧಕರ ಸೀಟ್ ಮೇಲೆ ಕೂರ್ತಾರೆ, ಅವರ ಕಥೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾರೆ. ಸೊ ಆಸ್ ಯೂಶುವಲ್ ಸ್ವಲ್ಪ ಆಟೋಡಿನ ಲೈಡ ತರಲ ಮೇಡ, ಮತ್ತೆ ವೀಕೆಂಡ್ ಅಲ್ಲಿ ಸಿಗೋಣ. ದಿಸ್ ಇಸ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 2 ಸ್ಕೋಪ್ ಆಡ್ ಬೈ ಸಂಸದೈನ್ ಫ್ಯಾಷನ್ ಪಾರ್ಟ್ನರ್ ಖನ್ವಾ ಮಾರ್ಟ್ ಅಂಡ್ ಕುಕೀಸ್ ಪಾರ್ಟ್ನರ್ ಬಿಕಲೀಷಿಯಸ್ ಕುಕೀಸ್. ಶುಭರಾತ್ರಿ.